पॉलिटिक्स ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಅಂಡ್ ಸರ್ಜಿಕಲ್ಸ್ ಭೀಮಾ ಜುವೆಲ್ಲರ್ಸ್ ಫಾಸ್ಟ್ ಟ್ರ್ಯಾಕ್ ಉಡುಪಿ ಆಭರಣ ಜುವೆಲ್ಲರ್ಸ್ ಜೋಸ್ ಅಲುಕಾಸ್ ಮತ್ತು ಕಿದಿಯೂಸ್ ಲೋರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ನಮಸ್ಕಾರ ವೀಕ್ಷಕರೇ ಉಡುಪಿ पॉलिटिक्स विशेष कार्यक्रम के स्वागत ನಾನು ಪ್ರಗತಿ ಎಸ್ ಪುತ್ರನ್ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಅಶೋಕ್ ಕುಮಾರ್ ಕೊಡವೂರು ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಚುನಾವಣೆ ಹತ್ರ ಬರ್ತಾ ಇದೆ ಹೇಗಿದೆ ಸಿದ್ಧತೆ ಚುನಾವಣೆ ಸಿದ್ಧತೆ ಮಾಡಲೇಬೇಕಲ್ಲ ಈಗಾಗಲೇ ಚುನಾವಣೆ ಘೋಷಣೆ ಹಂತದಲ್ಲಿದೆ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳೋದಾದ್ರೆ ನಾವು ಸಂಪೂರ್ಣವಾಗಿ ಅದರ ಪ್ರಕ್ರಿಯೆಯಲ್ಲಿ ಪ್ರಾರಂಭಗೊಂಡಿದೆ ಮತ್ತು ಆ ಲೆಕ್ಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1111 ಬೂತ್ಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಅದರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬರದಿಂದ ಸಿದ್ಧತೆ ನಡೀತಾ ಇದೆ ಅಂತ ಹೇಳಬಹುದು ಖಂಡಿತವಾಗಿ ಹೇಳಬಹುದು ಓಕೆ ಅದೇ ರೀತಿ ಉಡುಪಿಯಲ್ಲಿ ಕಾಂಗ್ರೆಸ್ ನಿಮ್ಮ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಲಿದೆ ಸೋ ನೀವು ನಿಮ್ಮ ಪಕ್ಷಕ್ಕೆ ಏನು ಪ್ಲಸ್ ನೀಡ್ತೀರಾ ಪ್ಲಸ್ ನೀಡೋದು ಒಂದೇ ಯಾಕಂದ್ರೆ ನಮ್ಮ ಚುನಾವಣೆಯಲ್ಲಿ ನಾವು ವಿಜಯ ಆಗಲೇಬೇಕು ಈಗಿನ ಪರಿಸ್ಥಿತಿ ಅಂದ್ರೆ ಕಳೆದ ಚುನಾವಣೆ ಮತ್ತು ಈಗಿನ ಚುನಾವಣೆಗೂ ತುಂಬಾ ವ್ಯತ್ಯಾಸ ಉಂಟು ಒಂದು ಮೇಜರ್ ಆಗಿ ಅವರು ಅಧಿಕಾರ ಬಂದ ರೀತಿ ಅವರು ನಮ್ಮ ಪಕ್ಷದ ಯಾರು ಶಾಸಕರನ್ನು ಖರೀದಿ ಮಾಡಿಕೊಂಡು ಬಂದಂತ ರೀತಿ ಬಿಜೆಪಿ ಅವರು ಅದರ ನಂತರ ಅವರ ಭ್ರಷ್ಟಾಚಾರ ಅವರು ಏನು ಅವರ ವೈಫಲ್ಯಗಳು ಇದನ್ನು ಜನರು ಕಂಡಿದ್ದಾರೆ ಅದರಿಂದ ಜನರು ಕಂಡದ್ರಿಂದ ನಮಗೆ ಸ್ವಲ್ಪ ಸುಲಭ ಇರಬಹುದು ಯಾಕಂದ್ರೆ ಜನರ ಮನಸ್ಸಲ್ಲಿ ಇವತ್ತು ಬಿಜೆಪಿ ಬಗ್ಗೆ ಸ್ವಲ್ಪ ಉದಾಸೀನ ಭಾವನೆ ಈಗ ಉಂಟು ನಿಮ್ಮ ಪಕ್ಷದ ನಾಯಕರನ್ನ ಬಿಜೆಪಿ ಅವರು ಖರೀದಿಸಿದ್ರಿ ಅಂತ ಹೇಳಿದ್ರು ಸೊ ಯಾವ ಆಧಾರದಲ್ಲಿ ಹೇಳಿದ್ರು ಅಂತ ಕೇಳಬಹುದಾ ಈಗ 11 ಜನ ಈಗ ಆಚೆ ಹೋದವರು ಅವರನ್ನು ಖರೀದಿಸಿದಲ್ಲ ಮತ್ತೆ ಹೇಗೆ ಯಾವ ಸಿದ್ಧಾಂತದಲ್ಲಿ ಹೋಗಿದ್ದಾರೆ ಒಂದು ವೇಳೆ ಅವರಿಗೆ ಪಕ್ಷದಲ್ಲಿ ಇರಬೇಕು ಅನ್ನುವಂತ ಆಸೆ ಇದ್ದಿದ್ರೆ ಹೋಗ್ತಾ ಇರಲಿಲ್ಲ ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದಿರಬಹುದು ಅಲ್ವಾ ಅಂದ್ರೆ ಒಂದು ವಿಚಾರ ಏನಂತ ಹೇಳಿದ್ರೆ ನಾವು ಕೆಲವು ಸಿದ್ಧಾಂತಕ್ಕೆ ಒಳಪಟ್ಟು ಕೆಲಸ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿಯೇ ಬೇರೆ ನಿಮ್ಗೆ ಗೊತ್ತಿರೋದು ಬಿಜೆಪಿ ಐಡಿಯಾಲಜಿಯಲ್ಲಿ ಏನುಂಟು ಅವರು ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಜನರನ್ನು ಸೆಳೀತಾರೆ ಯಾವುದೇ ಪ್ರಗತಿಕ ಪರ ಕಾರ್ಯಕ್ರಮ ಇರುವುದಿಲ್ಲ ನಾವು ಯಾವತ್ತು ಜನರ ಬಡ ಜನರ ಬದುಕು ಕಟ್ಟುವಂತ ವಿಚಾರ ಇಟ್ಕೊಂಡು ನಾವು ರಾಜಕೀಯ ಮಾಡೋದು ಅದರಲ್ಲಿ ಹಲವಾರು ಮಂದಿಗಳು ಹೀಗೆ ಆಮಿಷಕ್ಕೆ ಬಲಿಯಾಗಿ ಆ ಕಡೆ ಹೋದವರು ಇದ್ದಾರೆ ಅದು ಬೇರೆ ಬೇರೆ ರೀತಿಯ ಆಮಿಷ ಇರಬಹುದು ಓಕೆ ಅದೇ ರೀತಿನು 2018 ಮತ್ತು 19ರಲ್ಲಿ ಉಡುಪಿಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ತೊಳೆದು ಹೋಗಿದೆ ಅಂತ ಹೇಳಬಹುದು ಈ ಬಾರಿ ಆ ಸೋಲಿನಿಂದ ತಾವು ಹೇಗೆ ಪ್ಲಸ್ ಅನ್ನು ತಗೊಳ್ತೀರಾ ನೋಡಿ ಕಳೆದ ಬಾರಿ ನಾವು ಸೋಲಿಕೆ 2019ರಲ್ಲಿ ಎಂಪಿ ಚುನಾವಣೆ ಸೋಲಿಕೆ ನಮ್ಮ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲ ಅಲ್ಲಿ ಇದ್ದದ್ದು ಜೆಡಿಎಸ್ನ ಅಭ್ಯರ್ಥಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಇಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಜೆಡಿಎಸ್ನ ಒಂದು ಪಂಚಾಯತ್ ಸದಸ್ಯರು ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಇಡೀ ಕ್ಷೇತ್ರವನ್ನು ಜೆಡಿಎಸ್ಗೆ ಕೊಟ್ಟಿದ್ದಾರೆ ಆಗ ನಮ್ಮೊಳಗಿರತಕ್ಕಂಥ ನಾಯಕನೇ ಜೆಡಿಎಸ್ಗೆ ಹೋಗಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ ಅಲ್ಲಿ ಏನಾಯಿತು ಸಾಂಪ್ರದಾಯಿಕವಾಗಿ ನಾವು ಚುನಾವಣೆ ಎದುರು ಸಂದರ್ಭದಲ್ಲಿ ಚುನಾವಣೆಗೆ ಮತ ಹಾಕತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೆ ಅವರು ಕಾಂಗ್ರೆಸ್ ಕೆಲವು ಕಡೆ ನಿಷ್ಕ್ರಿಯರಾದರು ಅವರು ಹೋಗಲಿಲ್ಲ ಮತ ಹಾಕಲಿಕ್ಕೆ ಕೆಲವರು ದಡದ ಅಭ್ಯರ್ಥಿಗೆ ಹಾಕಿದ್ದಾರೆ ಆದ್ದರಿಂದ ನಮಗೆ ಸುಮಾರು ಅಲ್ಲಿ ಸೋಲಾಗೋಕ್ಕೆ ಒಂದು ಅವಕಾಶ ಇದೆ ಓಕೆ ಇನ್ನು ಯಾತ್ರೆಯ ವಿಚಾರದ ಬಗ್ಗೆ ಮಾತಾಡೋಣ ಅಶೋಕ್ ಕುಮಾರ್ ಕೊಡವೂರು ಅವರೇ ಭಾರತ್ ಜೋಡೋ ಯಾತ್ರೆ ಆಯಿತು ಈಗ ಬಸ್ ಯಾತ್ರೆಯನ್ನು ನೀವು ಮಾಡ್ತಾ ಇದ್ರಿ ಜನವರಿ 22ಕ್ಕೆ ಉಡುಪಿಗೆ ಈ ಬಸ್ ಯಾತ್ರೆ ಆಗಮಿಸ್ತದೆ ಸೊ ಈ ಯಾತ್ರೆಯಿಂದ ಏನು ಬೆನಿಫಿಟ್ ಇದೆ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಇದನ್ನೊಂದು ನೀವು ಬಳಸ್ಕೊಳ್ತಾ ಇದ್ರಾ ಜನರಿಗೆ ಇದು ರೀಚ್ ಆಗ್ತದಾ ಹೇಗೆ ಈಗ ನೀವು ಭಾರತದ ಒಂದು ಚರಿತ್ರೆಯನ್ನು ಸ್ವಲ್ಪ ಅವಲೋಕಿಸಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು ಬರುವ ಮೊದಲೇ ಇಲ್ಲಿ ಬೇರೆ ಬೇರೆ ಸ್ವಾತಂತ್ರ್ಯ ಸಂಗ್ರಾಮಗಳು ನಡೀತಿತ್ತು ಇಂಡಿವಿಜುವಲ್ ಆಗಿ ಅಲ್ಲಿ ಹಲವಾರು ರಾಜರಿದ್ದರು ಹಲವಾರು ನಾಯಕರಿದ್ದರು ಬೇರೆ ಬೇರೆ ರೀತಿಯಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದೆವು ಗಾಂಧೀಜಿಯವರು ಇಲ್ಲಿಗೆ ಭಾರತಕ್ಕೆ ಬಂದ ಮೇಲೆ ಅವರು ಬರೋ ಮೊದಲು ಇದ್ದಿದ್ರು ಕೂಡ ಅದು ಒಂದು ಒಳ್ಳೆಯ ರೀತಿಯ ಸಂಯೋಜನೆಯಲ್ಲಿ ಕೆಲಸ ಆಗ್ತಿರಲಿಲ್ಲ ಗಾಂಧೀಜಿಯವರು ಮಾಡಿದೇನೆಂದರೆ ಇಡೀ ದೇಶವನ್ನು ಸಂಚರಿಸಿದ್ದಾರೆ ಇಡೀ ದೇಶ ಆಗ ರಸ್ತೆ ಇಲ್ಲ ಅವರು ಸಮುದ್ರ ದಾಟ ಇದು ಹೊಳೆ ದಾಟಬೇಕು ನೀವು ಮಂಗಳೂರಿನಿಂದ ಉಡುಪಿ ಬರಬೇಕಾದ್ರೆ ಒಂದು 5-6 ಹೊಳೆಯನ್ನು ದಾಟಿ ಬರಬೇಕಿತ್ತು. ಅಂತ ಸಂದರ್ಭದಲ್ಲಿ ಕೂಡ ಗಾಂಧೀಜಿ ಹೋಗದ ಜಾಗ ಇಲ್ಲ. ಆಗ ಕೇವಲ ಟ್ರೈನ್ ಅಲ್ಲಿ ಬರಬೇಕು, ಈಗಿನಾಗೆ ವಾಹನಗಳಿರಲಿಲ್ಲ. ಆದರೂ ಕೂಡ ಅವರು ಬಂದು ಸಂಚಾರ ಮಾಡಿ ಅವರು ತಿಳ್ಕೊಂಡಂಥ ವಿಚಾರ ಏನಂತ ಹೇಳಿದ್ರೆ, ಈ ಜನರ ಈ ದೇಶದ ಸಮಸ್ಯೆ ಏನು ಅಂತ ಹೇಳಿ. ಮೂಲಭೂತ ಸಮಸ್ಯೆ ಅವರಿಗೆ 3 ಕಂಡಿತ್ತು. ಒಂದು, ಈ ದೇಶದ ಯಾವ ಮೂಲೆಗೆ ಹೋದರೂ 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಆಹಾರ ಇಲ್ಲ. ಚಳಿ ಮಳೆ ಗಾಳಿಯಲ್ಲಿ ಮೈ ಹೊದ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ. ಮತ್ತು ಇರಲಿಕ್ಕೆ ಬೇಕಾದ ಬಿಸಿಲು ಮಳೆಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಮನೆ ಇಲ್ಲ. ಈ 3 ಅವ್ರು ಹಿಡ್ಕೊಂಡು ಅವ್ರ ಕಾರ್ಯಕ್ರಮ ಅವ್ರ ಸಂಘಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಎಲ್ಲಿ ತನಕ ಇಲ್ಲಿ ಈ ದೇಶದ ಕಟ್ಟ ಕಡೆ ಪ್ರಜೆ 2 ಹೊತ್ತು ಊಟ ಮಾಡೋದಿಲ್ವೋ ಅಲ್ಲಿ ತನಕ ನಾನು ಒಂದೇ ಊಟ ಮಾಡ್ತೀನಿ ಅಂತ ಫಸ್ಟ್ ಅವರೇ ಅದನ್ನು ಆಚರಣೆ ಮಾಡಿ. ಎಲ್ಲಿ ತನಕ ಈ ದೇಶದ ಕಟ್ಟ ಕಡೆ ಪ್ರಜೆಗೆ ಸೂರಿಲ್ಲವ ಅಲ್ಲಿ ತನಕ ನಾನು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಆಶ್ರಮಕ್ಕೆ ಹೋದರು. ಎಲ್ಲಿ ತನಕ ಈ ದೇಶದ ಪ್ರಜೆಗೆ ಮೈ ತುಂಬ ಹೊದ್ದುಕೊಳ್ಳಲಿಕ್ಕೆ ಬಟ್ಟೆ ಇಲ್ವ ಅಲ್ಲಿ ತನಕ ಅವರು ಅರೆ ಬಟ್ಟೆ ಹಾಕ್ಕೊಂಡು ಅರ್ಧ ಅಂದರೆ ಅವರು ಆ ರೀತಿ ಅವರು ಜನರಿಗೆ ತಮ್ಮನ್ನು ಬಿಂಬಿಸ್ಕೊಂಡ್ರು. ಅದರ ನಂತರ ನೀವು ಇಲ್ಲಿ ದಾಂಡಿ ಯಾತ್ರೆ ಕೇಳಿದ್ಬೋದು. ದಾಂಡಿ ಯಾತ್ರೆ ಒಂದು ಉಪ್ಪಿನ ಸತ್ಯಾಗ್ರಹ. ಅದರಲ್ಲಿ ಅವರು ಏನು ಹೋಗ್ತಾ ಹೋಗ್ತಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬಹುದು. ಸಾವಿರಾರು ಜನ ಲಕ್ಷಾಂತರ ಜನ ಅವರ ಹಿಂದೆಯಲ್ಲಿ ಬಂದರು. ಯಾಕೆಂದರೆ ಈ ದೇಶದ ನೈಜ ಪರಿಸ್ಥಿತಿ ಮತ್ತು ಅದರೊಟ್ಟಿಗೆ ಸಂಘಟನೆ ಇದೆರಡನ್ನೂ ಮಾಡಿದ್ದಾರೆ. ಈಗ ನೀವು ಹೇಳುವ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಕಾರ್ಯಕ್ರಮ ಅಥವಾ ನಮ್ಮ ಇವತ್ತು ಬರತಕ್ಕಂಥ ಪ್ರಜಾ ಧ್ವನಿ ಕಾರ್ಯಕ್ರಮ ಬಸ್ ಯಾತ್ರೆ, ರಾಹುಲ್ ಗಾಂಧಿಯವರ ಒಂದು ಇವತ್ತಿನ ಬದ್ಧತೆ ನೀವು ನೋಡಿದರೆ ಬಹುಶಃ ಪ್ರಪಂಚದಲ್ಲಿ ಎಲ್ಲಿ ಕೂಡ ಒಬ್ಬ ನಾಯಕ ಇಷ್ಟು ದೊಡ್ಡ 3570 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡಿಲ್ಲೂ ಇಲ್ಲ ಯಾವ ಪಕ್ಷ ಕೂಡ. ಆ ಇದರಲ್ಲಿ ಲಕ್ಷಾಂತರ ಜನ ಪ್ರತಿ ದಿವಸ ನೀವು ನೋಡಿದರೆ ಲಕ್ಷಾಂತರ ಜನ ಅವರ ಹಿಂದೆ ನಡೆಯಿದ್ದಾರೆ. ಅವರು ನಡೆಯುವ ಉದ್ದೇಶನು ಈ ದೇಶದ ಜಾತಿ, ಈ ದೇಶದಲ್ಲಿ ಇವತ್ತು BJP ಸರ್ಕಾರ ಏನು ಮಾಡ್ತಾ ಉಂಟು, ಜನರ ಮಧ್ಯೆಯಲ್ಲಿ ಕಂದಕವನ್ನು ಏರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಉಂಟು. ಜನರ ಭಾವನಾತ್ಮಕ ವಿಚಾರ ಬಿಟ್ಕೊಂಡು ಅವರನ್ನು ವಿಂಗಡಣೆ ಮಾಡುವಂಥ ಕೆಲಸ ಮಾಡ್ತಾ ಉಂಟು. ಆ ಇದನ್ನು ಒಗ್ಗೂಡಿಸ್ಬೇಕನ್ನತಕ್ಕಂಥ ಒಂದು ಉದ್ದೇಶದಿಂದ ಅವರು ಪಾದಯಾತ್ರೆ ಮಾಡಿದರು. ಇವತ್ತು ಎಲ್ಲ ಸ್ತರದ BJP ಈ ಒಂದು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಕೇವಲ ಕಾಂಗ್ರೆಸ್ ಪಕ್ಷ ಅಲ್ಲ, ಮತದಾರರು ಬೇರೆ ಬೇರೆ ಐಡಿಯಾಲಜಿದವರು ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಈ ದೇಶ ಒಟ್ಟಾಗಬೇಕು ಒಂದ್ಸಲ ಅಂತ, ಯಾವುದೇ ಭಾವನಾತ್ಮಕ ಸಂಬಂಧದಲ್ಲಿ ವಿಂಗಡಣೆ ಆಗದೆ ಅದು ಒಟ್ಟಾಗಿ ದೇಶ ಕಟ್ಟಬೇಕು ಅನ್ನತಕ್ಕಂಥ ವಿಚಾರ ಹೇಳ್ಕೊಂಡು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಪ್ರಜಾ ಧ್ವನಿ ಕಾರ್ಯಕ್ರಮ ಬಸ್ ಯಾತ್ರೆ, ನೀವು ದಿವಸ ಬೆಳಿಗ್ಗೆ ಯಾವುದೇ ಮಾಧ್ಯಮ ನೋಡಿ, ಅದು ಪ್ರಿಂಟ್ ಮಾಧ್ಯಮ ಇರಲಿ ದೃಶ್ಯ ಮಾಧ್ಯಮ ಇರಲಿ, ಅಲ್ಲಿ ನೀವು ಹೇಳೋದೇನು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಒಡಕುಂಟು, ಅವರು ಬೇರೆ ಒಂದು ಟೀಮ್ ಮಾಡಿದ್ದಾರೆ, ಇವರು ಒಂದು ಬೇರೆ ಟೀಮ್ ಮಾಡಿದ್ದಾರೆ. ಆದರೆ ಇದು ಇಲ್ಲ, ಆ್ಯಕ್ಚುಲಿ ನೈಜವಾಗಿ ಇದು ಯಾವುದೇ ಇಲ್ಲ. ಇದನ್ನು BJP ಪಕ್ಷ ಇದನ್ನು ಒಂಥರ ಏನು ಕ್ರಿಯೇಟ್ ಮಾಡಿಕೊಂಡು ಹೇಳುವಂಥ ಕಾರ್ಯಕ್ರಮ. ಜನರಲ್ಲಿ ಈ ಥರದ ಒಗ್ಗಟ್ಟನ್ನು ಒಡಿಲಿಕ್ಕೆ ನೋಡೋದು ಮತ್ತು ಜನರಲ್ಲಿ ಅವಿಶ್ವಾಸ ಬೆಳೀಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈಗ ಬಸ್ ಯಾತ್ರೆಯಲ್ಲಿ ಈಗ ನಾವು ಇಡೀ ಅವರು ರಾಜ್ಯಕ್ಕೆ ಸುತ್ತಾರೆ ಒಟ್ಟು ಸೇರಿ, ಕೇವಲ ಅವ್ರು ಮಾತ್ರ ಅಲ್ಲ, ಎಲ್ಲ ನಾಯಕರು MB ಪಾಟೀಲ್ ಆಗಲಿ, ಹರಿಪ್ರಸಾದ್ ಅವರಾಗಲಿ, ನಮ್ಮ Dr. ಪರಮೇಶ್ವರ್ ಆಗಲಿ, ಎಲ್ಲ ರಾಜ್ಯದ ನಾಯಕರು ಒಟ್ಟಿಗೆ ಬರ್ತಾರೆ. ಒಂದು ಬಸ್ ಪೂರ್ತಿ ನಾಯಕರಿರ್ತಾರೆ, ಅವರು ಎಲ್ಲ ಕಡೆ ಹೋಗಿ ಅಲ್ಲಿಯ ಸಮಸ್ಯೆಗಳನ್ನು ಅವರು ಪರಾಮರ್ಶಿಸ್ಕೊಂಡು ನೋಡ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಕೇವಲ ಪಕ್ಷ ಸಂಘಟನೆ ಮಾತ್ರ ಅಲ್ಲ, ಜನರಲ್ಲಿ ಒಂದು ಜಾಗೃತ ಭಾವನೆ ಮಾಡಲಿಕ್ಕೆ ಕೂಡ ಇದು ಉಪಯೋಗ ಆಗ್ತದೆ. ಮತ್ತು ನಮ್ಮ ನೈಜವಾದ ಮುಂದಿನ ಕಾರ್ಯಕ್ರಮ ಏನಂತೇಳಿ ತಿಳಿಸ್ಲಿಕ್ಕೆ ಕೂಡ ಒಂದು ಆಯಾಮ ಆಗುತ್ತೆ ಅಂತ ನಮ್ಮ ದೃಷ್ಟಿ. ಈ ಯಾತ್ರೆಯಿಂದ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೇನೋ ಹುರುಪು ಬರ್ತದೆ. ಮತ್ತೆ ನೀವು ಆವಾಗ ಮಾತನಾಡುವಾಗ ಹೇಳಿದ್ರಿ, ಹಲವಾರು ಜನರು ನಮ್ಮೊಟ್ಟಿಗೆ ಬಂದಿದ್ದಾರೆ BJP ಪಕ್ಷದವರನ್ನ ಬಿಟ್ಟು ಅಂತ ಹೇಳಿದ್ರಿ. ಸೊ ಇದರಿಂದ ಬರೀ ಯಾತ್ರೆಯನ್ನೇ ಮಾಡ್ತೀರಾ ಅಥವಾ ಚುನಾವಣೆಯಲ್ಲಿ ಫಲಿತಾಂಶವನ್ನ ನೀಡ್ತೀರಾ ತಾವು? ನೋಡಿ, ಜನರು ಎಲ್ಲಿ ತನಕ ಜಾಗೃತರಾಗೋದಿಲ್ಲ ಅಲ್ಲಿ ತನಕ ನಾವು ಏನು ಮಾಡ್ಲಿಕ್ಕಾಗಲ್ಲ. ವಿರೋಧ ಪಕ್ಷದಲ್ಲಿ ನಾವು ಅವರನ್ನು ಜಾಗೃತ, ನಾವೀಗ ಸುಳ್ಳು ಹೇಳುವುದಿಲ್ಲ. BJP ಪಕ್ಷಕ್ಕೆ ಸುಳ್ಳು ಹೇಳ್ತಾ ಏನೇನೋ ಮಾಡ್ತಾಯಿಲ್ಲ. ಉದಾಹರಣೆಗೆ ಇವತ್ತು ನಿನ್ನೆ ಬೆಳಗಾಮಲ್ಲಿ ಪ್ರಾರಂಭ ಆದಂಥ ಯಾತ್ರೆಯಲ್ಲಿ ನಾವು ಜನರಿಗೆ 200 ಯೂನಿಟ್ ತನಕ ಪೂರ್ತಿ ಫ್ರೀಯಾಗಿ ಕೊಡ್ತೇವೆ ಕರೆಂಟ್ ಅಂತೇಳಿ ಹೇಳಿದ್ದೇವೆ. ಇದನ್ನು ಹೇಳಿದ್ದು ಸಾರ್ವಜನಿಕವಾಗಿ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಮ್ಮ ಪಕ್ಷ ಎಂದು ಯಾವ ಸಂದರ್ಭದಲ್ಲಿ ಕೇಂದ್ರ ಆಗಲಿ ರಾಜ್ಯದಲ್ಲಿ ಅಧಿಕಾರ ಬಂದಿದೆ ಆ ಸಂದರ್ಭದಲ್ಲಿ ಜನರಿಗೆ ಏನೆಲ್ಲ ಆಶ್ವಾಸನೆ ಇವು ಚುನಾವಣೆ ಪೂರ್ವವಾಗಿ ನಾವು ಒಂದು ಪ್ರಣಾಳಿಕೆಯನ್ನು ಮಾಡ್ತೇವೆ. ಆ ಪ್ರಣಾಳಿಕೆಯಲ್ಲಿ ನಾವು ಏನು ಮಾಡಲಿಕ್ಕಿದ್ದೇವೆ ಮುಂದಿನ 5 ವರ್ಷಗಳಲ್ಲಿ ಅಂತ ನಾವು ತಿಳಿಸ್ತೇವೆ. ಉದಾಹರಣೆಗೆ ಕಳೆದ ಸಿದ್ದರಾಮಯ್ಯನವರ ಸರ್ಕಾರ ಆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ 160 ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ. ಬಹುಶಃ 99% ನಾವು ಪ್ರಣಾಳಿಕೆಯಲ್ಲಿ ಏನೆಲ್ಲ ಕೊಟ್ಟಿದ್ದೇವೆ ಅದೆಲ್ಲ ನಾವು ಕಾರ್ಯಗತ ಮಾಡಿದ್ದೇವೆ. ಅದೇ ಬಿಜೆಪಿ 600ಕ್ಕೂ ಮಿಕ್ಕು ಆಶ್ವಾಸನೆ ಕೊಟ್ಟಿದೆ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಈಗ 600, 150, 120 ಕೂಡ ಆಶ್ವಾಸನೆ ಅವರು ಇವತ್ತು ತನಕ 3.5-4 ವರ್ಷ ಆಗ್ತಾ ಬಂದು ಅವರು ಇದು ಫುಲ್ಫಿಲ್ ಮಾಡಲಿಲ್ಲ. ಅಂದರೆ ಸುಳ್ಳು ಹೇಳೋದು ಅದು ಪ್ರಾಕ್ಟಿಕಲ್ ಆಗಿ ಇರುವುದಿಲ್ವೋ ಅಥವಾ ಅವರಿಗೆ ಮಾಡೋ ಶಕ್ತಿ ಇಲ್ವೋ ಅನ್ನೋಂಥ ಗೊತ್ತಿಲ್ಲ. ಆದರೆ ಅವರು ಸುಳ್ಳು ಹೇಳ್ತಾ ಜನರನ್ನು ನಂಬಿಸ್ತಾರೆ. ಈಗ ಉದಾಹರಣೆಗೆ ಕೇಂದ್ರದಲ್ಲಿ ಮೋದಿಯವರು ಬರುವ ಮೊದಲು ನಿಮ್ಮ ಪೆಟ್ರೋಲ್ ಬೆಲೆ ಬಗ್ಗೆ ಅವರು ಹೋರಾಟ ಮಾಡಿದರು, ಗ್ಯಾಸ್ ಬಗ್ಗೆ ಹೋರಾಟ ಮಾಡಿದರು, ಬೇರೆ ಬೇರೆ ವಿಚಾರ ಹಣ ಇದು ಪ್ರೈಸ್ ಹೈಕ್ ಆಗ್ತಾ ಉಂಟಂತೇಳಿ ಸ್ವಲ್ಪ 1 ರೂಪಾಯಿ 50 ಪೈಸೆ ಏರಿಸಿದ್ರು ಮಾಡ್ತಾಯಿದ್ರು. ಅದೇ ಈಗ ನೀವು ನೋಡ್ಬೋದು ಎಷ್ಟಾಗಿದೆ ಪೆಟ್ರೋಲಿಗೆ. ಪೆಟ್ರೋಲಿಗೆ 60 ರೂಪಾಯಿ ಇದ್ದದ್ದು ಇವತ್ತು 100 ರೂಪಾಯಿ ಪಾಸ್ ಆಯಿತು. ಡೀಸೆಲ್ಗೆ 90 ರೂಪಾಯಿ ಆಯಿತು. ಗ್ಯಾಸಿಗೆ 400-500 ರೂಪಾಯಿ ಇದ್ದದ್ದು 1,000 ಚಿಲ್ಲರೆ ಆಯಿತು. ಇದು ಎಲ್ಲ ನಿಮ್ಮ ಎದುರಲ್ಲೇ ಉಂಟು, ಜನರ ಸಾಮಾನ್ಯರ ಎದುರಲ್ಲೇ ಉಂಟು. ಇದೆಲ್ಲ ಅವ್ರು ಮಾಡಿಸು ಹೇಳಿದ ಮಾತು ಮತ್ತೆ ಈಗ ಆಗುತ್ತಿರುವಂಥ ವಿಚಾರ ಬಗ್ಗೆ. ಸೊ ಈ ರೀತಿ ಸುಳ್ಳು ಹೇಳೋದು ನಮ್ಮ ಕಾಂಗ್ರೆಸ್ನ ಧರ್ಮ ಅಲ್ಲ. ಕಾಂಗ್ರೆಸ್ ಎಂದೂ ಕೂಡ ಸರಕಾರಿ ಯಾರು ಅಧಿಕಾರಿಗಳನ್ನು ದುರ್ಬಳಕೆ ಮಾಡೋದಿಲ್ಲ, ಸರಕಾರಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಲಿಲ್ಲ. ದೇಶ ಕಟ್ಟುವುದು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಕಾಂಗ್ರೆಸ್ ಮಾಡಿದಷ್ಟು ರೀತಿಯಲ್ಲಿ ಇವರು ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಾಡಲೂ ಇಲ್ಲ. ಇವತ್ತು ಅವರು ಇಷ್ಟು ಆಶ್ವಾಸನೆ ಕೊಡಿ, ಈಗ ತುಂಬ ಇದೇ ಚುನಾವಣೆ ಬಂತಂತೇಳಿ ತುಂಬ ಏನು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ನಾವು ಇದು ಕೊಡ್ತೇವೆ, ಅದು ಕೊಡ್ತೇವೆ, SC STಗೆ ಇದು ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಆದರೆ ಈಗಾಗಲೇ ಕಾಂಗ್ರೆಸ್ನ ಇಷ್ಟು ವರ್ಷದ 60-65 ವರ್ಷದ ಅಧಿಕಾರದಲ್ಲಿ ಕೇವಲ ಕರ್ನಾಟಕದಲ್ಲಿ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಇಷ್ಟೆಲ್ಲ ಕೊಡುವಾಗ 2 ಲಕ್ಷ ಸಾಲ ಮಾಡಿದೆ. ಕೇವಲ ಈ 4 ವರ್ಷದಲ್ಲಿ ಇವತ್ತು ಅವರು ಮಾಡಿದ್ದು 2 ಪ್ಲಸ್ 3 ಲಕ್ಷ ಹೆಚ್ಚು 5 ಲಕ್ಷ ಕೋಟಿಗೂ ಜಾಸ್ತಿ ಸಾಲ ಮಾಡಿದೆ. ಇವತ್ತು ಬಡ್ಡಿ ಕಟ್ಟಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಅದು ಕೊಡ್ತೇವೆ, ಇದು ಕೊಡ್ತೇವೆ ನಾನು ಆಶ್ವಾಸನೆ ಯಾವ ಮೇಲೆ? ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನೀವು ಆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅದು ಯಾವುದೇ ವೈಜ್ಞಾನಿಕವಾಗಿ ಮಾಡದೆ ಸುಮ್ಮನೆ ಬಾಯಿ ಬಂದಾಗ ಮಾತಾಡಿದರೆ ಇವತ್ತು ಆಗ್ತದೆ, ಮುಂದೆ ಬರತಕ್ಕಂಥ ನಮ್ಮ ಮುಂದಿನ ಜನಾಂಗಕ್ಕೆ ಏನು ಸಿಗುತ್ತೆ ಅದರಲ್ಲಿ? ಸೊ ಆದ್ದರಿಂದ ನಾವೇನು ಈಗ 200 ಯೂನಿಟ್ ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಯೋಜನೆ ಇರ್ತದೆ, ಕ್ರಮಬದ್ಧವಾದ ಯೋಜನೆಯಿಂದ ಅದು ಘೋಷಣೆ. ಇವತ್ತು ಏನು ಹೇಳಿದೆ ಅದು ಘೋಷಣೆ ಮಾಡಿದ್ದನ್ನು ಅದು ಮಾಡೇ ಮಾಡ್ತೇವೆ. ನಾಳೆ ಮ್ಯಾನಿಫೆಸ್ಟೋದಲ್ಲಿ ನಾವು ಅದನ್ನು ನಮೂದಿಸ್ತೇವೆ. ಮುಂದಿನ ದಿನಗಳಲ್ಲಿ ಕೊಡ್ತೀರಾ 200 ಯೂನಿಟ್ ಉಚಿತ ವಿದ್ಯುತ್? 100% ಅದು ಕೂಡ ಫಸ್ಟ್ ಡೇ ಇಂದ, ಅಧಿಕಾರ ಬಂದ ಫಸ್ಟ್ ಡೇ ನಾವು ಕೊಡ್ತೇವೆ ಅಂತ ಆಶ್ವಾಸನೆ. ಹಾಗಾದ್ರೆ ಬಿಜೆಪಿಯವರು ಬರೀ ಸುಳ್ಳನ್ನ ಹೇಳ್ಕೊಂಡು ಅಧಿಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಉಂಟಲ್ಲ, ಈಗ ಮ್ಯಾನಿಫೆಸ್ಟೋ ಒಂದು ಪ್ರಿಂಟ್ ಆಗಿರ್ತದೆ, ನೀವು ಅವರ ಮ್ಯಾನಿಫೆಸ್ಟೋ ತರಿಸಿ, ಕಳೆದವರಿದ್ದು ನಮ್ಮದು ತರಿಸಿ. ನಾವು ಅಧಿಕಾರ ಬಂದಾಗ ಏನು ಕೊಟ್ಟಿದ್ದೇವೆ ಅದು ಮಾಡಿದ್ದೇವೆ ಎಲ್ಲ ನೋಡಿ, ಅವ್ರು ಮಾಡಿದ್ದಾರೆ ಇಲ್ಲ ಅಂತ ನೋಡಿ. ಅವರು 600ಕ್ಕೂ ಮಿಕ್ಕು ಆಶ್ವಾಸನೆ ಕೊಟ್ಟಿದೆ. ಅದೇ ರೀತಿ ಅಶೋಕ್ ಕುಮಾರ್ ಅವರೇ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಬಗ್ಗೆ ನಾವು ಮಾತಾಡೋಣ. ಸಂಪೂರ್ಣವಾಗಿ ಸೋಲ್ಕೊಂಡಿದ್ರಿ, ಎಲ್ಲಿ ಎಡವಿದ್ರಿ ತಾವು? ಒಂದು ವಿಚಾರ ನಾವು ಒಪ್ಕೋಬೇಕು, ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆ ಮತ್ತೆ ಈ ಕರಾವಳಿ ಜಿಲ್ಲೆಯಲ್ಲಿ ಬಿಜೆಪಿಯವರು ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡು ಜನರನ್ನು ಕೆರಳಿಸಿಕೊಂಡು ಅವ್ರ ಮತವನ್ನು ಪಡಿತಾ ಬಂದರು. ಇಲ್ಲಿ ಅದು ಅವರ ವರ್ಕ್ಶಾಪ್ ಆಯಿತು, ಇದು 2 ಜಿಲ್ಲೆ, ಇವನು ನಾರ್ತ್ ಕೇಂದ್ರ ಕೂಡ. ಆದರೆ ನಾವು ಎಡವಿದ್ದು ಒಂದು ನಮ್ಮದು ತಪ್ಪು ಉಂಟು. ಏನಂತ ಹೇಳಿದರೆ ನಾವು ಮಾಸ್ ಬೇಸ್ಡ್ ಪಾರ್ಟಿ, ಎಲ್ಲವನ್ನು ನಮಗೆ ಎಲ್ಲ ಸಮೂಹವಾಗಿ ನಮಗೆ ಮತ ಬರ್ತಾಯಿತ್ತು, ಹೋಗ್ತಾಯಿತ್ತು. ಈಗ ನಮ್ಮ ವಿರುದ್ಧ ಇರತಕ್ಕಂಥ ಪಕ್ಷ ಬಿ ಜೆ ಪಿ ಅದು ಕ್ಯಾಡ್ರ್ ಬೇಸಲ್ಲಿ ಉಂಟು. ಕ್ಯಾಡ್ರ್ ಅಂದರೆ ಅವರದ್ದು RSS ಎಂಬ ಒಂದು ಕ್ಯಾಡ್ರ್ ಉಂಟು. ಆ ಕ್ಯಾಡ್ರಿಂದ ಅವರು ಮನೆ ಮನೆಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ನಾವು ನಮ್ಮದು ಅದಕ್ಕೆ ಸ್ವಲ್ಪ ವ್ಯತಿರಿಕ್ತ, ನಾವು ಸಮೂಹವಾಗಿ ಹೋಗಿ ಕೆಲಸ ಮಾಡ್ತಿದ್ವಿ. ಈಗ ಅವರನ್ನು ಅವರು ಆ ರೀತಿಯಲ್ಲಿ ಇವತ್ತು ಅವರಿಗೆ ಸರಿಸಮಾನವಾದ ಪೈಪೋಟಿ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಅದು ಅವರು ಭಾವನಾತ್ಮಕ ವಿಚಾರನೂ ಕೂಡ ಅವರು ಇಲ್ಲಿಯ ಮಠ ಮಂದಿರಗಳನ್ನು ಹಿಡ್ಕೊಂಡೇ ಮಾಡಿದರು. ಜನರಲ್ಲಿ ಇಲ್ಲಿಯ ಕರಾವಳಿಯ ಜನಗಳು ಆಧ್ಯಾತ್ಮಿಕವಾಗಿ ತುಂಬ ಒಲವನ್ನು ಇಟ್ಕೊಂಡವರು ಅದನ್ನು ಅವರು ದುರ್ಬಳಕೆ ಮಾಡಿಕೊಂಡ್ರು. ಅದು ದೊಡ್ಡ ಸೋಲಿಗೆ ಒಂದು ಕಾರಣ. ಬಟ್ ಈಗ ಜನಗಳಿಗೆ ಅರ್ಥ ಉಂಟು, ಇವರು ಎಲ್ಲ ಹೇಳುವುದು ಸುಳ್ಳು ಅಂತೇಳಿ. ಅದರಿಂದ ನಮಗೆ ಆ ಸಂದರ್ಭದಲ್ಲಿ ಸೋಲಾಯಿತು. ಬಟ್ ಈ ಸಂದರ್ಭದಲ್ಲಿ ಅದನ್ನು ಹೇಗೆ ನಿಭಾಯಿಸ್ತೀರಾ? ಈ ಸಂದರ್ಭದಲ್ಲಿ ಅದನ್ನೇ ನಾನು ಹೇಳಿ ಕಳೆದದ್ದು. ನಮ್ಮಲ್ಲಿ 1111 ಬೂತ್ ಉಂಟು. ನಾನು 1111 ಬೂತ್ಗಳಲ್ಲಿ ಕೂಡ ನಾವೀಗ ಆ ಕ್ಯಾಡರ್ ಬೇಸನ್ನು ಮಾಡ್ತಿದ್ದೇವೆ. ಉದಾಹರಣೆಗೆ BLA ಬೂತ್ ಲೆವೆಲ್ ಏಜೆಂಟ್ ಅಂತಿದ್ದೇವೆ. ನಾವು ಎಲ್ಲ ಕಡೆ ಅವರನ್ನು ಟ್ರೈನ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡ್ತಿದ್ದೇವೆ. ಯಾವ ರೀತಿ ನಾವು ಅವರ BJPಯ ಸರಿಸಮಾನವಾಗಿ ಹೋರಾಟ ಮಾಡಬೇಕಾದ್ರೆ ನಾವು ಕೂಡ ಸಜ್ಜಾಗಬೇಕಾಗಿದೆ. ಆ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ನಮ್ಮ ಹತ್ರ ಮೊದಲು ಕೂಡ ಇತ್ತದು. ಆದರೆ ಇವತ್ತು ನಾವು ಅದನ್ನು ತುಂಬ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಕೊಟ್ಟು ಅವರನ್ನು ಸಜ್ಜುಗೊಳಿಸ್ತಾ ಇದ್ದೇವೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಅಷ್ಟು ಈಸಿಯಾಗಿ ಮುಂಚೆ ಏನು ಮಾಡಿದ್ದಾರೆ ಅದು ಮಾಡಲಿಕ್ಕಾಗಲ್ಲ. ಆದರೆ ಹೊಸ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅವರು. ಅವರು ಯಾವುದೇ ನೈಜವಾದ ಕಾರ್ಯಕ್ರಮದಲ್ಲಿ ಚುನಾವಣೆಯಲ್ಲಿ ಗೆಲ್ಲೇ ಇಲ್ಲ. ನೀವು ಪರ್ಸೆಂಟೇಜ್ ಆಫ್ ವೋಟ್ ನೋಡಿದರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವರು ಈ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾರೆ. ಓಕೆ, ಇನ್ನು ಕಳೆದ ಬಾರಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿರುವ ವಿಚಾರ ಅಂತ ಹೇಳಿದ್ರೆ ಹಿಜಾಬ್. ತಮಗೂ ಗೊತ್ತಿದೆ. ಸೊ ಈ ಹಿಜಾಬಿಂದ ನಿಮ್ಮ ಮುಂದಿನ ಚುನಾವಣೆಗೆ ಏನಾದರೂ ಪರಿಣಾಮ ಬೀರ್ತದ, ಅಥವಾ ಈ ಹಿಜಾಬ್ ವಿವಾದ ಯಾವ ಪಕ್ಷಕ್ಕೆ ಅಧಿಕ ಲಾಭ ಉಂಟು ಮಾಡ್ತದೆ? ಆ್ಯಕ್ಚುಲಿ ಅವರು ಮಾಡೋದೇ ಅದೇ ಕೆಲಸ. ಈಗ ನೋಡಿ, ಮೊನ್ನೆ ಯಾವುದೋ ಒಂದು ಹುಡುಗ ಕಾಲೇಜಲ್ಲಿ ಇವರೊಟ್ಟಿಗೆ ಯಾರ ಹತ್ರ ಮೊನ್ನೆ ಆ ಬಾಂಬ್ ಬ್ಲಾಸ್ಟಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟಲ್ಲಿ ಯಾರೊಬ್ಬ ಹೋಗಿದ್ದ, ಅವರ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ, ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಅವರ ತಂದೆ ನಮ್ಮ ಕಾಂಗ್ರೆಸ್ ಪಕ್ಷದವರಂತ. ಅದಕ್ಕೂ ಸಂಬಂಧ ಇಲ್ಲ. ಒಬ್ಬ ಮಕ್ಕಳು ಮನೆಯಿಂದ ಹೊರಗೆ ಹೋದ್ಮೇಲೆ ಅವ್ರಿಗೆ ಏನು ಮಾಡ್ತಾರೆ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ. ಬಟ್ ಅವರು ಖಾಲಿ ಕರ್ಕೊಂಡು ಹೋದದ್ದು ಎನ್ಕ್ವೈರಿ ಮಾಡಲಿಕ್ಕೆ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅವರು ಆರೋಪಿ ಅಂತ ಸ್ಥಾನದಲ್ಲಿರುವಾಗ ಇವರು ಅಪರಾಧಿ ಅಂತೇಳಿ ಮರ್ದಿಸೋ ಘೋಷಣೆ ಮಾಡಿದ್ರು. ಅದು ಕೋರ್ಟಿಗೆ ಹೋಗಬೇಕು. ಅವರು NIA ಇದು ಮಾಡ್ತಿದ್ದಾರೆ, ಏನು ಎನ್ಕ್ವೈರಿ ಮಾಡ್ತಿದ್ದಾರೆ. ಅದರ ಸತ್ಯಾಸತ್ಯವನ್ನು ನೋಡಿಕೊಂಡು ಮತ್ತೆ ಘೋಷಣೆ. ಇವರು ಮೊದಲೇ ಇವತ್ತು ಅರೆಸ್ಟ್ ಆಗಿದೆ, ಮರುದಿವಸ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿ ಅವರು ಏನು ಅಪರಾಧಿ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿಯ, ಯಾಕಂದರೆ ಅವರು ಇನ್ನೊಂದು ಸಮುದಾಯಕ್ಕೆ ಸೇರಿದ ಹುಡುಗ ಅಂತೇಳಿ ಈ ತಪ್ಪು ಮಾಡುವವರು. ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ದೇಶ ವಿರೋಧ ಚಟುವಟಿಕೆಯಲ್ಲಿ ಯಾರಿದ್ರೂ ಕೂಡ ಅವರನ್ನು ಸಹಿಸಿಕೊಳ್ಳೋದಿಲ್ಲ, ಅದು ಯಾವುದೇ ಸಮುದಾಯದ ಇರಲಿ. ಬಟ್ ಇವರು ಏನು ಮಾಡ್ತಾರೆ ಅಂದರೆ, ನೋಡಿ, ಈಗ ಇಲ್ಲಿ ಮುಂಚೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ 3 ಕೇಸ್ ಆಗಿದೆ. ಒಂದು ಎಡಮುಗದಲ್ಲಿ ಕೊಲೆ. ಆ ಕೊಲೆ ಮಾಡಿದವರು ಯಾರು? ಕಾಂಗ್ರೆಸ್ನವರ, ಮುಸ್ಲಿಮರ, ಅದು ಕ್ರಿಶ್ಚಿಯನ್ ಅವರ, ಯಾರಲ್ಲ. ಕೊಲೆ ಮಾಡಿದವರು ಹಿಂದೂ, ಅದು ಕೂಡ BJP ಪಕ್ಷದವರೇ ಕೊಲೆ ಮಾಡಿದ್ರು. ನಿಮ್ಮ ಇದರಲ್ಲಿ ಕೋಟದಲ್ಲಿ ಆದಂಥ ಅವಳಿ ಮರ್ಡರ್ ಕೇಸ್, ಜೋಡಿ ಕೊಲೆ, ಹಾಂ, ಅದು ಯಾರು ಮಾಡಿದ್ರು? ಅದು ಕೂಡ BJPಯ ಹಿಂದೂಗಳೇ ಮಾಡಿದ್ರು, ಹಿಂದೂ ವ್ಯಕ್ತಿಯನ್ನೇ ಕೊಲೆ ಮಾಡಿದ್ರು. ಸೊ ಇಂಥ ಇವರು ಯಾರು, ಪ್ರವೀಣ್ ನೆಟ್ಟರ್, ಇಂಥ ಎಲ್ಲ ಕೊಲೆಗಳಾಗುವುದು ಅದಕ್ಕೆ ಕಾರಣ ಏನು? ಅದು ಬೇರೆ ವೈಯಕ್ತಿಕ ಕಾರಣ ಇರ್ಬೋದು ಅಥವಾ ಏನೇ ಇರ್ಬೋದು. ಅದಕ್ಕೆ ಜಾತಿ ಅಥವಾ ಸಮುದಾಯದ ಬಣ್ಣ ಹಚ್ಚೋದುಂಟಲ್ಲ, ಅದು ಸರಿಯೇ ತಪ್ಪ? ನಿಮಗೆ ಸ್ವಸ್ಥ ಸಮಾಜ ಬೇಕಾದ್ರೆ ಸಮಾಜದಲ್ಲಿ ಕೆಟ್ಟದ್ದು ಒಳ್ಳೇದಿರುತ್ತೆ. ನಾವು ಒಳ್ಳೇದನ್ನು ಬೆಳೆಸಬೇಕು, ಕೆಟ್ಟದನ್ನು ಆದಷ್ಟು ದೂರ ಇಡಬೇಕು. ಆದರೆ ಇದು ಆಗ್ತಾ ಇಲ್ಲ. ಒಬ್ಬ ಹುಡುಗ ಅದರಲ್ಲಿ ಅವ್ರ ಕ್ಲಾಸ್ಮೇಟ ಅಥವಾ ಸಿಕ್ಕಿದಾನೆ ಇಲ್ಲ, ಆ ಕೂಡಲೇ ನೀವು ಅಪರಾಧಿ ಅಂತ ಹೇಗೆ ಘೋಷಣೆ ಮಾಡ್ತೀರಿ? ಈ ರೀತಿಯ ವೈಷಮ್ಯವನ್ನು ಬೆಳೆಸ್ತಾರೆ. ಈಗ ನೀವು ಹೇಳಿದ ಹಿಜಾಬ್ನಿಂದಾಗಿ, ಹಿಜಾಬ್ ಅದು ಕಾಲೇಜಿಗೆ ಸೀಮಿತವಾದ ವಿಚಾರ ಆಗಿತ್ತು. ಇದು ಅವರಲ್ಲಿಂದ ಕಾಲೇಜ್ ಮ್ಯಾನೇಜ್ಮೆಂಟ್ ನೋಡ್ತದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ವಿ. ತಕ್ಷಣ ಪಕ್ಷ ಅಲ್ಲಿ ಹೋಗಿ ರಾಜಕೀಯ ಬೇಳೆ ಬೇಯಿಸ್ತು ಮಾಡಿದರೆ, ಮಕ್ಕಳಲ್ಲಿ ನೀವು ಅಂಥ ಭಾವನೆಯನ್ನು ಬೆಳೆಸೋದಾದರೆ ನಿಮ್ಮ ಮುಂದಿನ ಕಲ್ಪನೆ ಹೇಗಿರ್ಬೋದು? ಮಕ್ಕಳೇ ತುಂಬ ಶುದ್ಧ ಮಗ, ಅದು ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್, ಮಕ್ಕಳೇ ಅವರು. ಸೊ ಅಲ್ಲಿ ನೀವು ಇಂಥ ಭಾವನೆಗಳನ್ನು ಯಾಕೆ ಮಾಡ್ತೀರಿ? ಇದು ಅವರು ಹಿಜಾಬ್ ಹಾಕಬೇಕಾ ಬೇಡವಾ ಅನ್ನೋದು ಆ ಸಮಿತಿಗಳು ನಿರ್ಧಾರ ಮಾಡುತ್ತೆ. ಅಲ್ಲಿಗೆ ಅದು ಸೀಮಿತ ಆಗಿರ್ತದೆ. ನಿಮ್ಮ ಒಂದು ಕಾಲೇಜಿನ ಮ್ಯಾನೇಜ್ಮೆಂಟು ಇನ್ನೊಂದು ಕಾಲೇಜಿನ ಮ್ಯಾನೇಜ್ಮೆಂಟ್ಗೆ ಈಕ್ವಲ್ ಉಂಟಾ? ಬೇರೆ ಬೇರೆ ಕಾರಣಗಳು. ನೀವು ಡ್ರೆಸ್ ಹಾಕ್ತೀರಿ, ಯೂನಿಫಾರ್ಮ್ ಡ್ರೆಸ್ ಕೋಡ್ ಇರ್ತದೆ, ಬೇರೆ ಬೇರೆ ಕಾರಣಗಳು ಬೇರೆ. ಅದು ಅವರ ನೀತಿ, ಅವರೇ ನೋಡ್ಕೋತಾರೆ. ಅದಕ್ಕೆ ಹೊರಗಿನ ರಾಜಕೀಯ ವ್ಯಕ್ತಿಗಳು ಹೋಗಿ ಮಾಡಬೇಕಂತ ಅಗತ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಇದು ಕೇವಲ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಆದ್ದರಿಂದ ಕಾಂಗ್ರೆಸ್ಗೆ ಮೊನ್ನೆ ಹಿಜಾಬಿನ ವಿಷಯ ಆಗಿ ಏನು ನಷ್ಟ ಆಗಲಿಕ್ಕಿಲ್ಲ. ಓಕೆ ಓಕೆ, ಹಿಜಾಬ್ ವಿಷಯದ ಬಗ್ಗೆ ನೀವು ಮಾತನಾಡಿದ್ರಿ. ಆಗ ಈಗ ಒಂದು ಮಾತು ಕೇಳಿ ಬರ್ತಾ ಉಂಟು, ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿಯವರ ಮಗನ ಹೆಸರು ಭಯೋತ್ಪಾದನೆಯ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ ಅಂತ. ಸೊ ಅವರನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ ಅಥವಾ ಉನ್ನತ ಮಟ್ಟಕ್ಕೆ ಆಯ್ಕೆ ಮಾಡ್ತೀರಾ? ನೀವು ಹೇಳಿದ್ದು ನಾನು ಅದನ್ನೇ ಹೇಳಿದ್ದು. ಬ್ರಹ್ಮಾವರದ ಯಾರು ನಮ್ಮ ಪಕ್ಷದ ಪದಾಧಿಕಾರಿಯ ಮಗ, ಅವ ಕಾಲೇಜಲ್ಲಿ ಹಾಸ್ಟೆಲ್ ಇರೋದು. ಈಗ ನೀವು ಕಾಲೇಜಿಗೆ ಹೋಗ್ತೀರಿ, ಕಾಲೇಜಲ್ಲಿ ಎಲ್ಲ ಮಕ್ಕಳು ಇರ್ತಾರೆ, ಅವ್ರು ಯಾರಂತ ಗೊತ್ತಿರ್ತದೆ. ಆ ಮಕ್ಕಳೊಟ್ಟಿಗೆ ಅವರು ಅದರಲ್ಲಿ ನೀವು ಭಯೋತ್ಪಾದಕರ ಸಂಘ ಉಂಟಾ ಇಲ್ವಾ ನಮಗೂ ಗೊತ್ತಿಲ್ಲ. ನಾನು ಹೇಳಿದೆ ಅವರು ಕೇವಲ ಅಲ್ಲಿ ಅವನ ಕ್ಲಾಸ್ಮೇಟ್ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ. ಈಗ ಅದನ್ನು ಎನ್ಐಎ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯಾಗಿ ಅವರು ಆರೋಪಿ ಅಂತ ಮಾಡಿಕೊಂಡು ಮತ್ತೆ ಕೋರ್ಟ್ ಘೋಷಣೆ ಮಾಡಬೇಕು ಅವನು ಹೌದಾದರೆ ಅಪರಾಧಿ ಅಂತೇಳಿ. ಇದು ನೀವು ಆರೋಪಿ ಇರುವಾಗಲೇ ನೀವು ಇದನ್ನೆಲ್ಲ ಹೇಳಿ. ನನ್ನ ತಪ್ಪಿಗೆ ನನ್ನ ತಂದೆಯವರು ಸಫರ್ ಆಗಬೇಕಾ? ನನಗೂ ಮಕ್ಕಳಿಗೆ ಯಾರು ಕೂಡ ತಂದೆಯಲ್ಲಿ ಹೇಳಿ ಮಾಡ್ತಾರೆ, ಒಂದು ವೇಳೆ ಇದ್ದರೂ ಕೂಡ ಇಲ್ಲ. ಬಟ್ ಅವರು ಅದು ನೈಜವಾದ. ನಮ್ಮಲ್ಲಿ ಈಗಾಗಲೇ ಮೊನ್ನೆ ಜಿಲ್ಲಾ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ನಾವು ಅದಕ್ಕೊಂದು ಸಮಿತಿಯನ್ನು ಮಾಡಿದ್ದೇವೆ. ಇದರಲ್ಲಿ ಏನು ಸತ್ಯತೆ ಉಂಟು ಅಂತೇಳಿ ಮಾಡಲಿಕ್ಕೆ 5 ಜನದ ಸಮಿತಿಯನ್ನು ಮಾಡಿದ್ದೇವೆ. ಅವರು ಅದರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಓಕೆ, ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅವರ ಮಾತು ಬಿಜೆಪಿಯವರು ರಾಜಕೀಯವಾಗಿ ಇದನ್ನು ಹೇಳ್ತಾ ಬರೋದು, ನಾವು ಸಪೋರ್ಟ್ ಮಾಡ್ತೇವೆ ಯಾಕಂದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ನೊಟ್ಟಿಗಿದ್ದಾರೆ, ಅದನ್ನು ಡಿವೈಡ್ ಮಾಡ್ತಾರೆ. ಇದೇ ಒಂದು ಉದ್ದೇಶ, ಬೇರೆ ಯಾವುದೇ ಉದ್ದೇಶ. ಸರ್, ಈ ಹಿಂದೆ ತಮ್ಮದೇ ಪಕ್ಷದಲ್ಲಿದ್ದ ಒಬ್ಬ ಪ್ರಭಾವಿ ನಾಯಕರೊಬ್ಬರು ನನಗೆ ಪಕ್ಷದಲ್ಲಿ ಉಸಿರುಗಟ್ಟುವ ವಾತಾವರಣ ಆಗ್ತಾ ಇದೆ, ಆ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ತೊರಿತಾ ಇದ್ದೇನೆ ಅಂತ ಮಾತನ್ನು ಹೇಳ್ತಾರೆ. ಅವರು ಪಕ್ಷದವರ ಮೇಲೆ ಹೇಳ್ತಾರಾ ಅಥವಾ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಹೇಳ್ತಾರಾ? ನೀವು ಹೇಳೋದು ಪ್ರಮೋದ್ ಮಧ್ವರಾಜರವರು ಈ ಬಗ್ಗೆ ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40-45 ವರ್ಷದಿಂದ ಇದ್ದೇನೆ. ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ನಾವು ಒಂದು ಸಿದ್ಧಾಂತದಲ್ಲಿ ರಾಜಕೀಯ ಮಾಡ್ತೀವಿ. ನಾವು ಯಾವುದೇ ಅದರಲ್ಲಿ ಲೋಪದೋಷ ಆಗದಾಗೆ ನಾವು ಜಾಗ್ರತೆ ಅನ್ವಯಿಸ್ತೇವೆ. ಪ್ರಮೋದ್ ಮಧ್ವರಾಜರು 2019 ಚುನಾವಣೆಯಲ್ಲಿ 18ರಲ್ಲಿ ಸೋತ ನಂತರ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟು ಸಕ್ರಿಯವಾಗಿ ಇರಲೇ ಇಲ್ಲ. ಸೊ ನಾನು ಅಧ್ಯಕ್ಷನಾಗಿ ಬರುವ ಸಂದರ್ಭದಲ್ಲಿ ಅವರು ತುಂಬ ಸೋತು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದರು. ತದನಂತರ ನಾನು ಅಧ್ಯಕ್ಷನಾದ ಮೇಲೆ ನಾನು ಅವರ ಮನೆಗೆ ಹೋಗಿದ್ದೆ. ಅವರು ಜನರೊಂದಿಗೆ ಇರ್ತಿದ್ದರಲ್ಲಿ ಅವರಿಗೆ ಬೇಕಾದಷ್ಟು, ಆದರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಯಿತು. ಚುನಾವಣೆ ಘೋಷಣೆ ಆದಾಗ ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿತ್ತು, ಕೆಲವು ಕ್ಷೇತ್ರ ಅವರಿಗೆ ಬಿಟ್ಟು ಕೊಡೋದು ಅಂತೇಳಿ. ಅದರಲ್ಲಿ ಉಡುಪಿ ಒಂದು ಕ್ಷೇತ್ರ ಕೂಡ ಇತ್ತು. ಆ ಸಂದರ್ಭದಲ್ಲಿ ಇವರು ಚುನಾವಣೆಗೆ ನಿಲ್ಲಲಿಕ್ಕೆ, ಸ್ಪರ್ಧೆ ಮಾಡಲಿಕ್ಕೆ ಅವರು ಒಳಗೆ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಬಿಟ್ಟು JDSಗೆ ಸೇರಿದರು. ಸೇರಿ ಚುನಾವಣೆ ಘೋಷಣೆ ಮಾಡೋದು. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು JDS ಪಂಚಾಯತ್ ಸದಸ್ಯರು ಕೂಡ ಇಲ್ಲ. ಆ ಸಂದರ್ಭದಲ್ಲಿ JDS ಸೀಟಿಗೆ ನಾವು ವರ್ಕ್ ಮಾಡಬೇಕಂತ ಹೇಳಿದಾಗ ನಾವು ಆಗಲೇ ನನಗೆ ಅದು ಸ್ವಲ್ಪ ಅಸಮಾಧಾನ ಇತ್ತು. ಯಾಕಂದರೆ ಈ ಜಿಲ್ಲೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ಜಿಲ್ಲೆ. ಇಲ್ಲಿ JDS ಪಕ್ಷವೇ ಇಲ್ಲ. ಅಲ್ಲಿ ಪಕ್ಷದ ಸೀಟ್ ಕೊಟ್ಟದ್ದು ಒಂದು ತಪ್ಪು. ಮತ್ತು ಇವರೇ ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬ ನಾಯಕ, ಮಾಜಿ ಸಚಿವ, ಆ ಕಡೆ ಹೋಗಿ ಸ್ಪರ್ಧೆ ಮಾಡೋದಂದರೆ ತುಂಬ ಗೊಂದಲ ಆಯಿತು ನಮ್ಮ ಕಾರ್ಯಕರ್ತರ ಮಧ್ಯೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನಾನು ನನ್ನ ಒಂದು ನನಗೆ ತುಂಬ ಮಾನಸಿಕವಾಗಿ ನೋವಾಗಿತ್ತು. ಯಾಕಂದರೆ ನಾವು 40-45 ವರ್ಷ ಕಾಂಗ್ರೆಸ್ಗೆ ಕೆಲಸ ಮಾಡಿದವರು. JDSಗೆ ಯಾವ ಮುಖದಲ್ಲಿ ನಾವು ಮತ ಕೇಳಬೇಕು ಅಂದರೆ ನನಗೆ ಒಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿ ಆಯಿತು. ಸೊ ಆ ಸಂದರ್ಭದಲ್ಲಿ ನಾನು ನಮ್ಮ ನಾಯಕರ ಒಡಂಬಡಿಕೆಯಿಂದ ನಾನು ಅದನ್ನು ಒಪ್ಪಿಕೊಂಡು ಕೆಲಸ ಮಾಡಿದೆವು. ಅಲ್ಲಿ ಸೋತರು. ಸೋತ ನಂತರ ಒಂದು 2 ತಿಂಗಳ ತನಕ, 2-3 ತಿಂಗಳ ತನಕ ಎಲ್ಲಿಯೂ ಬರಲಿಲ್ಲ ಆಫೀಸಿಗೆ. ಆ 3 ತಿಂಗಳಲ್ಲಿ ಒಂದು ದಿವಸ ಅವರು ಸಭೆಗೆ ಬರ್ತಾನೆ ಅಂದಾಗ ಕಾಂಗ್ರೆಸ್ ಬಗ್ಗೆ ನಾನು ಅದಕ್ಕೆ ವಿರೋಧಿಸಿದೆ. ಯಾಕಂದರೆ ಒಂದು ಪಕ್ಷಕ್ಕೆ ಹೋದ ಮೇಲೆ ಅವರು ವಾಪಸ್ ಬರಬೇಕಾದ್ರೆ ಅವ್ರ ಪಕ್ಷಕ್ಕೆ ಪುನಃ ಸೇರ್ಪಡೆ ಆಗಬೇಕು. ಆ ಸೇರ್ಪಡೆ ಪ್ರಕ್ರಿಯೆ ಮಾಡದೆ ನೇರವಾಗಿ ಕಾಂಗ್ರೆಸ್ನ ಮೀಟಿಂಗಲ್ಲಿ ಕೂತ್ಕೊಳ್ತಾರೆ, ಅದಕ್ಕೆ ನಾನು ವಿರೋಧಿಸಿದೆ. ಅದು ಒಂದು ಸಿದ್ಧಾಂತ. ಯಾಕೆ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರದೆ ನೇರವಾಗಿ ಕೂತ್ಕೊಂಡು ನಾಳೆ ನನಗೂ ಪಕ್ಷದ ಬದ್ಧತೆಗಳಿರ್ತದೆ, ಅದು ವಿರೋಧಿಸಿದ ನಂತರ ನಮಗೂ ನನ್ನ ಮೇಲೆ ಅವರಿಗೆ ಸ್ವಲ್ಪ ಅಸಮಾಧಾನ ಆಯಿತು. ಪಕ್ಷ ಅವರಿಗೆ ಸಾಕಷ್ಟು, ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಹಾಯ ಮಾಡಿದೆ. ಅವರ ತಾಯಿ MLA ಆಗಿ, ತಂದೆ MLA ಆಗಿ, ಸಚಿವರಾಗಿ, ಇವರು 3-4 ಸಲ ಟಿಕೆಟ್ ಕೊಟ್ಟು ಒಂದು ಸಲ MLA ಆದವರನ್ನು ಮಿನಿಸ್ಟರ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಪಕ್ಷಕ್ಕೆ ಅವರು ದ್ರೋಹ ಮಾಡಿ ಹೋದಾಗ ನಾವು ಅದನ್ನು ವಿರೋಧಿಸಲೇಬೇಕು. ಆದರೂ ಕೂಡ ನಾನು ಹೇಳಿದೆ, ತಾವು ಬರೋದಾದರೆ ನಮ್ಮದು ಅಭ್ಯಂತರ ಇಲ್ಲ, ಬಟ್ ನೀವು ಯಾವುದು ನಮ್ಮ ಯಾವ ರೀತಿ ಬರಬೇಕು ಅದೇ ರೀತಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿ ಮತ್ತೆ ಬರಬೇಕು ಅಂತ ಹೇಳಿದೆ. ಅದು ಅವರ ಅಸಮಾಧಾನಕ್ಕೆ ಕಾರಣ ಆಯಿತು. ಮತ್ತೆ ಅವರು ಸ್ವಲ್ಪ ಇಲ್ಲಿ ಒಳಗೆ ಅವರ ಅಭಿಮಾನಿಗಳು ಕೂಡ ಇದ್ರು. ಸೊ ಅದು ನಮ್ಮ ಇದ್ದು ಸ್ವಲ್ಪ ಸ್ವಲ್ಪ ಜಟಪಾಡಿ ಆಡಿ ಅವನಿಗೆ ಎಲ್ರಿಗೂ ಅರ್ಥ ಆಗಿದೆ. ಯಾಕಂದರೆ ಅವ್ರು ನಾನು ಆಗದಿಂದ ಗೊತ್ತಲ್ಲ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ನಿಲ್ಲುವುದಿಲ್ಲ ಅಂತೇಳಿ ಹೊರಗೆ ಹೋಗುವಾಗ ಅವರೊಂದು ರೀಸನ್ ಮಾಡಿದ್ರು. ನನಗೆ ಅಲ್ಲಿ ಏನು ದಮ್ ಕಟ್ಟು ಉಸಿರು ಕಟ್ಟಿಸುವ ಒಂದು ವಾತಾವರಣ ಇತ್ತು ಜಿಲ್ಲಾ ಕಾಂಗ್ರೆಸ್. ಈಗ ನಮಗೆ ಇದ್ದದ್ದು ನಿಜವಾಗಿ ಅವರಿದ್ದಾಗ ನಮಗೆ ಉಸಿರು ಕಟ್ತೈತೆ, ಅವರ ಬಗ್ಗೆ ಹೇಳಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅನ್ನೋದಕ್ಕದ ಒಂದು ವಿಚಾರ ಇತ್ತು. ಅವ್ರು ಹೋದ ಅವರಿಗೆಲ್ಲ ನಮಗೆ ಈಗ ಇವತ್ತು ಒಂಥರ ಸ್ವಲ್ಪ ಈಸಿಯಾಗಿದೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಅವ್ರು ಹೋದ್ರು ಅಂದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರೂ ಅವರ ಮುಂದೆ ಹೋಗಲಿಲ್ಲ. ನಮ್ಮ ಈ ಒಂದು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಹಲವಾರು ವೆಲ್ಬಿಷರ್ ಕೂಡ ಇವತ್ತು ಕೂಡ ಪಕ್ಷದಲ್ಲಿದ್ದಾರೆ. ಅವರು ಹೋದಾಗ ಈ ನೀವು ಇವತ್ತಿನ ಪರಿಸ್ಥಿತಿ ಹೇಗೆಂದರೆ 7 ಜನ ಇಲ್ಲಿ ಈಗ ಆಕಾಂಕ್ಷಿಗಳಾಗಿದ್ದಾರೆ ನಮ್ಮ ಉಡುಪಿಯಲ್ಲಿ. ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ 7 ಜನ, ಮುಂಚೆ ಯಾರಿತ್ತ ಅಂದರೆ ಬೇರೆಯವರಿಗೆ ಅವಕಾಶ ಸಿಕ್ಕಿತ್ತು ಅಂತ ಹೇಳ್ತೀರಾ ನೀವು. ಒಂದು ವೇಳೆ ಪ್ರಮೋದ್ ಮಧ್ವರಾಜ್ ಅವರು ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ, ತಮಗೆ ಗೊತ್ತು ಅವರ ಬಗ್ಗೆ ಸಾಕಷ್ಟು ವರ್ಷಗಳಿಂದ ನಿಮ್ಮ ಪಕ್ಷದಲ್ಲೇ ಇದ್ದವರು, ನೀವು ಅದನ್ನ ಹೇಗೆ ನಿಭಾಯಿಸ್ತೀರಾ? ಅಲ್ಲ, ಅದರಲ್ಲಿ ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಸಾಕಷ್ಟು ಅಭಿಮಾನಿ ಬಳಗ ಕೂಡ ಉಂಟು ಇರ್ಬೋದು. ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಮೇಲೆ ಚುನಾವಣೆ ಹೋಗುದು ಅಥವಾ ಯಾವುದೇ ಕಾರ್ಯಕ್ರಮ ಸಿದ್ಧಾಂತ ಬಿಟ್ಟು ಹೋಗುದಿಲ್ಲ. ಅವರಿಗೆ ಇಷ್ಟೆಲ್ಲ ಅವಕಾಶ ಸಿಕ್ಕಿ ಕೂಡ ಅವರು BJP ಹೋದಾಗ ಎಲ್ಲ ಅವರ ಯಾರು ಅವರಿಗೆ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಕೂಡ ಅರ್ಥ ಆಗ್ತದೆ ಅವ್ರು ಯಾಕೆ ಹೋಗಿದ್ದಾರೆ ಅಂತೇಳಿ. ಅವರಿಗೇನು ಕಾಂಗ್ರೆಸ್ ಅವರಾಗಲಿ ಅವ್ರ ಕುಟುಂಬಕ್ಕೆ ಯಾವುದೇ ಒಂದು ಅನ್ಯಾಯ ಮಾಡಲಿಲ್ಲ, ಬಟ್ ಅದು ಅವರು ಹೋಗಿದ್ದು ಅವರ ಸ್ವಂತ ಲಾಭಕ್ಕೋಸ್ಕರ. ಸೊ ಆದ್ದರಿಂದ ಪಕ್ಷಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ಬೋದು, ಯಾಕಂದರೆ ಅವರ ಕೆಲವು ಅಭಿಮಾನಿ ಇರ್ಬೋದು. ಆದರೆ ಅಷ್ಟೇ ನಮಗೆ ಜನ ಬೇರೆಯವರಿಂದ ಸಹಕಾರ ಕೂಡ ಇದೆ. ಈಗ BJPಯಲ್ಲಿ ಕೂಡ ನಾಳೆ ಅವರು BJPಯಲ್ಲೇ ಕಂಟೆಸ್ಟ್ ಮಾಡಬೇಕಾದ್ರ ಬೇರೆ ಪಕ್ಷಕ್ಕೆ ಹೋಗಿ ಮಾಡಲಿಕ್ಕಿಲ್ಲ. BJPಯಲ್ಲಿ ಅವರು ಹೋದ ಮೇಲೆ ಕೆಲವರು ಈಚೆ ಸಹಕಾರ ಮಾಡುವುದು ಇರ್ಬೋದು. ಅಲ್ಲಿದ್ದ ನೈಜ BJPಗರು ಕೂಡ 100% ಖುಷಿಯಲ್ಲಿರ್ತಾರೆ. ಅವರು ಬಿಜೆಪಿಗೆ ಹೋಗಿರೋದು ಅಲ್ಲಿಯವರಿಗೂ ಕೂಡ ಕಷ್ಟ ಆಗ್ತಾ ಅಂತ ಹೇಳ್ತೀರಾ? ಅವರಿಗೆ ಅಲ್ಲಿ ಉಸಿರುಗಟ್ಟ ಅಲ್ಲ, ಅದು ಇನ್ನು ನೋಡ್ಬೇಕು, ಅಲ್ಲಿ ಅವರು ಹೇಳ್ಬೇಕು ಹೀಗೆ ಹೇಳ್ತೀರಾ. ಸೊ ಇನ್ನು ಮಾಧ್ಯಮದವರು ನಿಮ್ಮ ಪಕ್ಷವನ್ನ ಕರೆದಾಗ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಉತ್ತರವೇ ಇರುವುದಿಲ್ಲ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಹೇಳ್ತಾ ಇದ್ವಿ. ಆದ್ರೆ BJP ಅವರಿಗೆ ಕರೆ ಮಾಡಿದ ಕೂಡಲೇ ಬರ್ತಾರೆ ಅವರು ಕಾರ್ಯಕ್ರಮಕ್ಕೆ. ಯಾಕೆ ನೀವು ಮಾಧ್ಯಮದಿಂದ ದೂರ ಇರ್ತೀರಾ? ಮಾಧ್ಯಮದಿಂದ ದೂರ ಇಲ್ಲ ಅಂದ್ರೆ ನೀವು 2-3 ಕರೆದಾಗ ನಾವು ಎಲ್ಲ ಬೇರೆ ನಮ್ಮ ಯಾರು ವಕ್ತಾರರು ಹೊರಗಿದ್ರು ಮತ್ತೆ ಆ ಸಂದರ್ಭ ಬರ್ಲಿಕ್ಕೆ ಆಗಲಿಲ್ಲ. ಮಾಧ್ಯಮದವರನ್ನು ನಾವು ದೂರ ಹಿಡಿದಿಲ್ಲ. ಯಾಕಂದರೆ ಮಾಧ್ಯಮ ಒಂದು ಒಳ್ಳೆಯ ಈ ಜನರ ಈ ಪ್ರಜಾಪ್ರಭುತ್ವದಲ್ಲಿ ಅವರ ರೋಲ್ ದೊಡ್ಡದ ರೋಲ್. ಮಾಧ್ಯಮ ಇವತ್ತು ಹೇಗೆ ಉಂಟು ಅಂತ ಹೇಳಿದರೆ ನೋಡಿ, ಈಗ ಭಾರತ್ ಜೋಡೋ ಕಾರ್ಯಕ್ರಮ ಲಕ್ಷಾಂತರ ಜನ ಹೋಗ್ತಾರೆ. 3570 ಕಿಲೋಮೀಟ್ರಲ್ಲಿ ಎಷ್ಟು ಕೋಟಿಗೂ ಮಿಕ್ಕಿ ಜನ ಆಯಿತು. ಆದರೆ ಮಾಧ್ಯಮದಲ್ಲಿ ಎಷ್ಟು ಬರ್ತದೆ? ಬರೋದು ತುಂಬ ಕಮ್ಮಿ. ಯಾಕೆಂದರೆ ಈಗ ಮಾಧ್ಯಮ ಕೂಡ ಸ್ವಲ್ಪ ತಾರತಮ್ಯದ ಇದನ್ನು ಏನು ನೀವು ಮಾಧ್ಯಮದ ಮೇಲೆ ಮಾಧ್ಯಮ ಅಲ್ಲ, ಕೆಲವು ಮಾಧ್ಯಮಗಳು ದೃಶ್ಯ ಮಾಧ್ಯಮ, ಕೆಲವು ಮಾಧ್ಯಮ ತಮ್ಮನಲ್ಲ, ಕೆಲವು ಮಾಧ್ಯಮವು ಈಗ ಏನು ತಾರತಮ್ಯದ ಧೋರಣೆಯನ್ನು ಮಾಡ್ತಾ ಉಂಟು. ಯಾಕಂದರೆ ನಾನು ಹೇಳೋದು ಈಗ ನೋಡಿ, ಈಗ ಪೆಟ್ರೋಲ್ ಬೆಲೆ ಅಂತ ಹೇಳಿ ಅಥವಾ ಹಲವಾರು ಭ್ರಷ್ಟಾಚಾರ ಬಗ್ಗೆ ಬರ್ತದೆ. 1-2 ದಿವಸ ಬರ್ತದೆ, ಮುಗಿತದೆ. ಇದು ನಾನು ಹೇಳೋದಲ್ಲ, ನಿಮಗೆ ಗೊತ್ತಿರುವಂಥದ್ದು ಇಲ್ಲಿ ಯಾವ ರೀತಿ ನಡೀತು. ಈಗ ಪೆಟ್ರೋಲ್ ನಾವೆಲ್ಲ ಇದನ್ನು ಯಾಕೆ ಹೇಳೋದು? ಪೆಟ್ರೋಲ್ ಎಲ್ಲ ಜನಸಾಮಾನ್ಯರು ಬಳಸುವಂಥ ಒಂದು ವಿಚಾರ. ಗ್ಯಾಸ್ ನಿಮ್ಮ ಮಹಿಳೆಯರು ಬಳಸುವಂಥ ವಿಚಾರ. ನಾವು 7 ವರ್ಷ ಮೊದಲು 400 ರೂಪಾಯಿ ಇದ್ದದ್ದು ಇವತ್ತು ಅವರು ಕಡಿಮೆ ಮಾಡ್ತೀವಿ ಅಂತೇಳಿ ಆಗ ರಸ್ತೆಯಲ್ಲಿ ಹೊರಳಾಡಿ ಎಲ್ಲ ಬಂದ್ ಮಾಡಿದ ಈ ಶೋಭಾ ಕರಂದ್ಲಾಜೆಲ್ಲ ಅವರ ಟೀಮ್ ಆಗಿ ಇವತ್ತು 1000 ಮಿಕ್ಕಿ ಹೋದಾಗ ಎಲ್ಲಿಂಟು? ಇದು ನಾವು ಸುಳ್ಳು ಹೇಳುವುದಾ? ಆದರೆ ಮಾಧ್ಯಮ, ಇದೊಂದು ಮಾಧ್ಯಮದ ಜವಾಬ್ದಾರಿ ದೊಡ್ಡದು. ಯಾಕಂದರೆ ಮಾಧ್ಯಮವೇ ಇಡೀ ಇದು ಪ್ರಪಂಚದಲ್ಲಿ ಈ ಪ್ರಜಾಪ್ರಭುತ್ವಕ್ಕಂತೂ ಮಾಧ್ಯಮ ದೊಡ್ಡ ಶಕ್ತಿ. ಅದರಲ್ಲಿ ಅವರು ಕೂಡ ನಿಷ್ಪಕ್ಷಪಾತವಾಗಿ ಕೆಲವು ವಿಚಾರವನ್ನು ತಿಳಿಸಬೇಕಾಗ್ತದೆ. ಅವರ ವೈಫಲ್ಯ ಈಗ ಎಷ್ಟು, ಈ ಕಾಲದಲ್ಲಿ ಕರ್ನಾಟಕ ತಗೊಳ್ಳಿ, ಭ್ರಷ್ಟಾಚಾರ ತಗೊಳ್ಳಿ, ಯಾರು ತಗೊಂಡ್ರೆ ಅವರ ವೈಫಲ್ಯವನ್ನು ಅಷ್ಟು ಬಿಂಬಿಸುವುದಿಲ್ಲ. ಕಾಂಗ್ರೆಸ್ನಲ್ಲಿ ನೀವು ಹೇಳಿದಾಗೆ ನಾವು ಬರ್ತಾ ಇಲ್ಲ ಅಂತ ಯಾವುದೇ ಇಲ್ಲ. ನೀವು ತಾವಲ್ಲಿ ಯಾರು ಕರೆದಾಗ ಕೂಡ ಬರ್ತಾರೆ, ಕೆಲವು ಸಂದರ್ಭದಲ್ಲಿ ಆಗಲಿಲ್ಲ. ಬಟ್ ಮಾಧ್ಯಮದಲ್ಲಿ ಹೆಚ್ಚು ನಾವೀಗ ಕಾರ್ಯಕ್ರಮ ಮಾಡ್ತೇವೆ, ಹೆಚ್ಚಿನ ಕಾರ್ಯಕ್ರಮ ನಮ್ಮದು ಹೈಲೈಟ್ ಆಗಲಿಲ್ಲ. ಅದೊಂದು ನಮಗೆ ನೋವು ಕೂಡ ಒಂದು ಸ್ವಲ್ಪ ನೋವು. ಇನ್ನು ಮುಂದೆ ಹಾಗಾದರೆ ಬರ್ತೀರಾ? ಖಂಡಿತ, ಇನ್ನು ಮುಂದೆ ಅಲ್ಲ, ನಾವು ಬರ್ತಾ ಇದ್ದೇವೆ. ಬಟ್ ಸ್ವಲ್ಪ ಸಮಯದಲ್ಲಿ ಆಗಲಿಲ್ಲ, ಕೆಲವು ಮಧ್ಯದಲ್ಲಿ ಆಗಲಿಲ್ಲ. ಅದೇ ರೀತಿ ಅಶೋಕ್ ಕುಮಾರ್ ಅವರೇ, ಮುಂದೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡುವ ಏನಾದರೂ ಸಾಧ್ಯತೆಗಳಿವೆಯಾ? ಈಗ ನೋಡಿ, ನಮ್ಮ ಚುನಾವಣೆಯ ಆಕಾಂಕ್ಷಿಗಳಿಗೆ ಹೇಳಿದ್ದಾರೆ, ನೀವು ಅಪ್ಲಿಕೇಶನ್ ಹಾಕಬೇಕು, ಆ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಾವು ಪರಿಗಣಿಸ್ತೇವೆ ಅಂತೇಳಿ. ಆ ರೀತಿ ನಮ್ಮ ಜಿಲ್ಲೆಯ ಸುಮಾರು 17 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಆಗ ಉದಯ್ ಕುಮಾರ್ ಶೆಟ್ಟಿ ಅವರದ್ದು ಯಾವುದೇ ಅಪ್ಲಿಕೇಶನ್ ಇಲ್ಲ. ಹಾಗೆ ಹಲವಾರು ನಮ್ಮ ದೊಡ್ಡ ನಾಯಕರು ಕೂಡ ಇದ್ದಾರೆ, ಬೇರೆಯವರು ಕೂಡ ಈಗ ಆಕಾಂಕ್ಷಿಗಳು ಆಗಿದ್ದಾರೆ. ಆದರೆ ಅದನ್ನು ಅವರು ಪರಿಗಣಿಸು ಬಿಡೋದು ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಈಗ ತಾವು ಹೇಳೋದು ಕಾರ್ಕಳದ್ದು, ಇದು ಕಾರ್ಕಳದಲ್ಲಿ ನಮ್ಮ ನಾಯಕರು ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಅವರು ಆ ಜವಾಬ್ದಾರಿಯನ್ನು ಹೊರತು ಏನಾದರೂ ಮಾಡಿದರೆ ಮಾತ್ರ ಸಾಧ್ಯ ಉಂಟು. ವಿನ ಇದು ಇಲ್ಲಾಂದರೆ ಈ ಪ್ರಕ್ರಿಯೆಗಳು, ಒಂದು ಹಂತದ ಪ್ರಕ್ರಿಯೆಗಳು ಮುಗ್ದಾಗಿದೆ. ಈಗ ಅವರು ಶಾರ್ಟ್ ಲಿಸ್ಟ್ ಮಾಡಿ ಆಗಿದೆ. ಈ ತಿಂಗಳ ಕೊನೆಯಲ್ಲಿ ಕೂಡ ಅಭ್ಯರ್ಥಿಯ ಘೋಷಣೆ ಕೂಡ ಆಗುತ್ತೆ, ತಿಂಗಳ ಕೊನೆಯಲ್ಲೇ ಬರ್ತದೆ ಹೆಸರು. ನೀವು ಕೂಡ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ರಾ? ಹೌದು, ಸ್ವಾಭಾವಿಕವಾಗಿ ನಾನು ಕೂಡ ಒಂದು 40-45 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಸಕ್ರಿಯ ಒಬ್ಬ ಸದಸ್ಯನಾಗಿ ಬಂದವು. ಪಕ್ಷದ ವಿವಿಧ ಹಂತಗಳಲ್ಲಿ ದುಡಿದು ನಮಗೂ ಅನುಭವ ಉಂಟು. ಮತ್ತು ಇದು ಈ ಸಂದರ್ಭದಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಇರುವ ಸಂದರ್ಭದಲ್ಲಿ ನನಗೆ ಈ ಚುನಾವಣೆ ಘೋಷಣೆ ಆದ್ದರಿಂದ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ಇದ್ದೇನೆ. ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಉಡುಪಿಯಲ್ಲಿ ಈಗ ಹಾಕಿದ್ರಲ್ಲಿ ನಾನು ಸ್ವಲ್ಪ ಸೀನಿಯರ್ ಕೂಡ, ಆದ್ದರಿಂದ ನಾನು ಆಕಾಂಕ್ಷಿಯಾಗಿದ್ದೇನೆ. ಮತ್ತು ಪಕ್ಷ ಯಾವುದೇ ನಿರ್ಧಾರ ಹೈಕಮಾಂಡ್ ತಗೊಂಡ್ರೆ ಎಲ್ಲರೂ, ಈಗ ನಾವು 7 ಜನ ಯಾರು ಹಾಕಿದ್ದಾರೆ ಅವರೆಲ್ಲರೂ ನಾವು ಹೇಳ್ಕೊಂಡಿದ್ದೇವೆ, ನಾವು ಯಾರು ಕೂಡ ಯಾರನ್ನು ಘೋಷಣೆ ಮಾಡಿದ್ರು ಕೂಡ ಪಕ್ಷ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡ್ತೇವೆ. ಯಾರಿಗೂ ಕೂಡ ಕೊಡಬಹುದು, ಹೊಸಬರಿಗೂ ಕೂಡ ಅವಕಾಶವನ್ನು ಕೊಡಬಹುದು. ಹೊಸಬರು ಅಂದ್ರೆ ಅದು ಹಾಕಿದ 7 ಜನರಲ್ಲಿ ಹೊಸಬರು ಅಂದ್ರೆ ಯಾರಿರ್ತಾರೆ ಅವರಿಗೆ ಕೊಡಬಹುದು ಅಂತ ಹೇಳ್ತೀರಾ. ಸೊ ಅದೇ ರೀತಿ ಜಯಪ್ರಕಾಶ್ ಹೆಗ್ಡೆಯವರು ಮತ್ತೆ ಬರುವ ಸಾಧ್ಯತೆ ಉಂಟಾ? ನನ್ಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ. ಬಟ್ ಹೀಗೆ ಪ್ರಚಲಿತವಾಗಿ ಎಲ್ಲರೂ ಮಾತಾಡ್ತಿದ್ದಾರೆ, ಜಯಪ್ರಕಾಶ್ ಹೆಗ್ಡೆ ಬರ್ತಾರೆ. ಅದು ಯಾವ ಮೂಲದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಹೈಕಮಾಂಡ್ ಮತ್ತೆ ಅದು ಜಯಪ್ರಕಾಶ್ ಹೆಗ್ಡೆ ಅವರು ರಾಜ್ಯ ಮಟ್ಟದ ಒಬ್ಬ ನಾಯಕರು, ಅದರಿಂದ ಅದರ ಬಗ್ಗೆ ನಿರ್ಧಾರ ಹೈಕಮಾಂಡ್ ಮಾಡಬೇಕೇ ವಿನಃ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥ ವಿಚಾರ ಇಲ್ಲ. ಓಕೆ, ಇನ್ನೊಂದು ಮಾತು ಮೊದಲಿಂದನೂ ಕೇಳಿ ಬರ್ತಾ ಇತ್ತು, ಕಾಂಗ್ರೆಸ್ನಲ್ಲಿ ಸರಿಯಾದ ನಾಯಕತ್ವ ಇಲ್ಲ, ನಾಯಕತ್ವದ ಕೊರತೆ ಉಂಟು ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇಲ್ವಾ? ದಿವಂಗತ ಆಸ್ಕರ್ ಫೆರ್ನಾಂಡಿಸ್ ಅವರು ಇರುವಾಗ ಅವರು ರಾಷ್ಟ್ರಮಟ್ಟದ ನಾಯಕರು. ಬಟ್ ನಮಗೆ ಇಲ್ಲಿ ಇದೇ ಡೈಲಾಗ್ ಇತ್ತು, ಇಲ್ಲಿ ಸರಿಯಾದ ನಾಯಕತ್ವ ಇಲ್ಲ ಅಂತೇಳಿ. ಅವರು ರಾಷ್ಟ್ರ ಮಟ್ಟದ ಒಬ್ಬ ನಾಯಕ ಇದ್ದರೂ ಕೂಡ ಇಲ್ಲಿ ನಾಯಕತ್ವ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಅವರು ನಮ್ಮೊಟ್ಟಿಗೆ ಇಲ್ಲ, ಆದರೆ ಅವರ ರೀತಿಯ ಒಬ್ಬ ನಾಯಕರು ಈಗ ಇಲ್ಲ. ಆದರೂ ಕೂಡ ವೀರಪ್ಪ ಮೊಯ್ಲಿ ಅವರಿದ್ದಾರೆ, ಇಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದಾರೆ, ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ, ಗೋಪಾಲ್ ಪೂಜಾರಿ ಇದ್ದಾರೆ, ಇಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡೇ ಇವತ್ತು ಕಾರ್ಯಕ್ರಮ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಪಕ್ಷ ಸಂಘಟನೆ ಆಗ್ತಾ ಉಂಟು. ಬಹುಶಃ ನಿಮಗೆ ಗೊತ್ತಿರ್ಬೋದು, 2016ರಲ್ಲಿ ಪಂಚಾಯತ್ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮಲ್ಲಿ 3 ಎಮ್ ಎಲ್ ಎಗಳಿದ್ದರು, ಶಾಸಕರಿದ್ದರು, ಒಬ್ಬರು ವಿಧಾನ ಪರಿಷತ್ನ ಸದಸ್ಯರಿದ್ದರು, ಒಬ್ಬರು ರಾಜ್ಯಸಭಾ ಸದಸ್ಯರಿದ್ದರು, ಅದರಲ್ಲಿ ಒಬ್ಬರು ಮಿನಿಸ್ಟ್ರ್ ಇದ್ದರು. ಸರ್ಕಾರ ನಮ್ಮದಿತ್ತು. ಆ ಸಂದರ್ಭದಲ್ಲಿ ನಮಗೆ ಎಲ್ಲ ನಾಯಕರಿದ್ದರು, ಆದರೆ ನಮಗೆ ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು 860 ಸೀಟ್ ಬಂದಿತ್ತು ನಮ್ಮ ಜಿಲ್ಲೆಯಲ್ಲಿ, ಎಲ್ಲ ಇದ್ದು ಕೂಡ. ಮೊನ್ನೆ ಚುನಾವಣೆ ಆಯಿತು 2021ರಲ್ಲಿ. ಆ ಚುನಾವಣೆ, ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಹತ್ರ ಯಾವುದಿಲ್ಲ. ನಮ್ಮದು ತಾಲೂಕ್ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, MLA ಇಲ್ಲ, MLCಗಳಿಲ್ಲ, ರಾಜ್ಯಸಭೆ ಇಲ್ಲ, ಸರ್ಕಾರ ಇಲ್ಲ, ಇದು ಯಾವುದೂ ಇಲ್ಲದೆ ನಮ್ಮ ಆಸ್ಕರ್ಜಿಯವರು ಕೂಡ ತೀರಿಕೊಂಡ ಸಂದರ್ಭ ಕಾಂಗ್ರೆಸ್ ಪಕ್ಷ ಚುನಾವಣೆ ಹೋದಾಗ ನಾವು ಏನು ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ಬರಲಿಲ್ಲ. 800ಕ್ಕೂ ಮಿಕ್ಕ ಸೀಟ್ ನಾವು ಜಯಗಳಿಸಿದ್ದೇವೆ. ಮೊನ್ನೆ ವಿಧಾನ ಪರಿಷತ್ ಇದು ಚುನಾವಣೆ ಇತ್ತು, ಅಲ್ಲಿ ಕೂಡ ನಮ್ಮ ಒಂದು ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಾಮೂಹಿಕ ನಾಯಕತ್ವದಿಂದ ಇವತ್ತು ಕೂಡ ಅದು ಕ್ರಿಯಾಶೀಲವಾಗಿ ಉಂಟು. ಓಕೆ, ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ತಾನು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಘೋಷಣೆ ಮಾಡ್ತಾರೆ, ಆ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಸ್ಯಾಸ್ಪದವಾಗಿ ವೈರಲ್ ಮಾಡ್ತಾ ಇದ್ದಾರೆ, ಅವರು ಉಡುಪಿಯಲ್ಲಿ ಬಂದು ಸ್ಪರ್ಧೆ ಮಾಡಲಿ ಅಲ್ಲ ಅಂತ. ಸೊ ಈ ಬಗ್ಗೆ ತಾವೇನು ಹೇಳ್ತೀರಾ? ನಾವು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಇಲ್ಲಿ ಬಂದರೆ ನಮ್ಮದೆಲ್ಲ ಪುಣ್ಯ. ಯಾಕಂದರೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಜನರೊಟ್ಟಿಗೆ ಸಂಪರ್ಕ ಬೆಳೆಸಿದೆ ಅಂತ ತಮಗೆಲ್ಲ ಗೊತ್ತುಂಟು. ಇಡೀ ಎಲ್ಲ ರಾಜ್ಯಕ್ಕೆ ತಿರುಗಾಟ ಮಾಡುವಾಗ ಅವರನ್ನು ಜನ ಯಾವ ರೀತಿಯಲ್ಲಿ ಸ್ವಾಗತಿಸ್ತಾರೆ ಅಂತ ತಾವೆಲ್ಲ ನೋಡಿದ್ದೀರಿ. ಸಿದ್ದರಾಮಯ್ಯ ಬರೆದ್ರೆ ನಮ್ಮದು ಸ್ವಾಗತ. ಬಟ್ ಬೇರೆ ಪಕ್ಷದವರು ಅದನ್ನು ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪಕ್ಷದವರು ಮಾಡೋದೇ ವರ್ಣನೆ ಅದಲ್ಲ, ಬೇರೆ ಪಕ್ಷದವರು ಅವರು ಕಾಂಗ್ರೆಸ್ ಏನು ಮಾಡುತ್ತೆ ಅದನ್ನು ವಿರೋಧ ಮಾಡೋದೇ ಅವರ ಒಂದು ಕೆಲಸ. ನೋಡಿ, ರಾಜಕೀಯವಾಗಿ ಭಿನ್ನ ವಿಚಾರಧಾರೆಗಳಿರ್ತದೆ, ಆದರೆ ವಿರೋಧ ಮಾಡಲಿಕ್ಕೋಸ್ಕರನೇ ವಿರೋಧ ಮಾಡ್ತಿರೋದು, ಅದು ತಪ್ಪು. ಇದು ಒಂದು ಸಲ ಚುನಾವಣೆಗೆ ಅವರು ಆರಿಸಿ ಬಂದ ಮೇಲೆ ಅವರು ಎಲ್ಲರನ್ನೂ ಸರಿ ಸಮಾನವಾಗಿ ತಗೊಂಡು ಹೋಗುವಂಥ ಜವಾಬ್ದಾರಿ ಒಂದು ಆಡಳಿತ ಪಕ್ಷವನ್ನು ಅವರು ಎಲ್ಲಿ ಮಾಡ್ತಾರೆ? ಯಾವ ಕಡೆಯಲ್ಲಿ, ಯಾವ ಕೇಂದ್ರದಲ್ಲಿ? ಈಗ ಡಬಲ್ ಇಂಜಿನ್ ಸರ್ಕಾರ ಉಂಟು. ಅದು ಡಬಲ್ ಇಂಜಿನ್ ಸರ್ಕಾರದಲ್ಲಿ ಏನಾಗ್ತದೆ? ನೀವು ಖಾಲಿ ಅಲ್ಲಿ ಇಲ್ಲಿ ನಮ್ಮ ಟೋಲ್ ಗೇಟ್ ನೋಡಿ, ಡಬಲ್ ಇಂಜಿನ್ ಸ್ಟೇಟಲ್ಲಿ ಇದ್ದರೂ ನಾವು ದೊಡ್ಡ ಕೆಲಸ ಮಾಡ್ತೀವಿ, ಒಟ್ಟಿಗೆ ಇದ್ದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸರ್ಕಾರ ಇದ್ದರೂ ಕೂಡ ಇವತ್ತು ಅಲ್ಲಿ 2 ಟೋಲ್ ಗೇಟನ್ನು ಒಂದು ಮಾಡಿ ಪುನಃ 2 ಟೋಲ್ ಗೇಟಿಂದ ಹಣ ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಬಲ್ ಇಂಜಿನ್ ಇದು ಇವರು MP MLA ಏನು ಮಾಡ್ತಾ ಇದ್ದಾರೆ? ಸರ್ಕಾರ 2 ಕಡೆ ಉಂಟು. ಇಷ್ಟು ನೀವು ಪೆಟ್ರೋಲ್ನ ಬೆಲೆ, ನಾವು ಯಾರು ಮನಮೋಹನ್ ಸಿಂಗ್ ಅವರು ಇರುವಾಗ $120 ಹೋಗಿತ್ತು ಬ್ಯಾರಲ್ಗೆ. ಒಂದು ಬ್ಯಾರಲ್ ಅಂದರೆ ಸುಮಾರು 116 150 ಲೀಟರ್ ಏನಾಗ್ತದೆ. ಆಗ ಕೂಡ ಮ್ಯಾಕ್ಸಿಮಮ್ ನಾವು ಕೊಟ್ಟದ್ದು ₹67 ಒಳಗೆ ಇಟ್ಟಿದೆ. ಇವತ್ತು ಎಷ್ಟುಂಟು ಬ್ಯಾರಲ್ಗೆ? ಇವತ್ತು ನೀವು ಜಸ್ಟ್ ಇಂಟರ್ನೆಟಲ್ಲಿ ಹೋಗಿ ನೋಡಿ, $50-55 ಇರುತ್ತೆ. ನೀವು ಎಷ್ಟು ಕೊಡ್ತಾಯಿದ್ರಿ? ₹100 ಮೇಲೆ. ಅಂದರೆ ಅದರ ಅರ್ಥ ಎಂತ? ಡಬಲ್ ಇಂಜಿನ್ ಬೇಕು, ಡಬಲ್ ಇಂಜಿನ್ ಬೇಕು, ಸರ್ಕಾರ ಬೇಕಂತೇಳಿ ಜನನ ಲೂಟಿಗೆ ಇದೆಲ್ಲ. ಇಲ್ಲಿ ಮೊನ್ನೆ ಸಬ್ಇನ್ಸ್ಪೆಕ್ಟರ್ ಇವರನ್ನು ಮಾಡುವಾಗ ಎಷ್ಟು ಭ್ರಷ್ಟಾಚಾರ ಆಗಿದೆ. ನೀವು 40% ಕಮಿಷನ್ನ ಬಗ್ಗೆ ಇಲ್ಲೇ ಉಡುಪಿಗೆ ಬಂದು ಸಂತೋಷ್ ಪಾಟೀಲ್ ಬಂದು ಆತ್ಮಹತ್ಯೆ ಮಾಡಿಕೊಂಡು, ಇದೆಲ್ಲ ಸುಳ್ಳ. ಇದು ಇಷ್ಟು ಎಲ್ಲ ಇದ್ದರೂ ಕೂಡ ಜನಗಳು ನಂಬದಿದ್ದರೆ ನಾವು ಏನು ಮಾಡಲಿಕ್ಕಾಗಲ್ಲ. ಓಕೆ, ಅದೇ ರೀತಿ ತಾವು ಒಂದು ಗಂಭೀರವಾದ ಆರೋಪವನ್ನು ಮಾಡ್ತೀರಾ, ಉಡುಪಿ ಜಿಲ್ಲೆಯಲ್ಲಿ 1 ಲಕ್ಷ ಮತದಾರರ ಹೆಸರಿಗೆ ಕತ್ತರಿ ಹಾಕಲಾಗಿದೆ ಅಂತ. ಯಾವ ಆಧಾರದಲ್ಲಿ ಹೇಳಿದ್ರಿ? ಅದು ಆಕ್ಚುಲಿ ತಪ್ಪು ಅಭಿಪ್ರಾಯ. ಅದನ್ನು ಸ್ವಲ್ಪ ನೀವು ಕೂಡ ಹೇಗೆ ತಗೊಂಡು ಗೊತ್ತಿಲ್ಲ. ನೀವು ಕಳೆದ 5-6 ವರ್ಷ ಹೇಳಿದ ಡಿಲೀಟ್ ಆದ ಮತದಾರರು ಅದು ಉಂಟು. ಅದ್ರ ಬೇಕಾದ್ರೆ ನಾನು ಅದರ ಕೊಡ್ತೇನೆ. ಈಗ ಮೊನ್ನೆ ಲಾಸ್ಟ್ ಡಿಸೆಂಬರಲ್ಲಿ 4-5 ಕ್ರಿಟಿಕಲ್ ಡೇ ಅಂತ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಚುನಾವಣಾ ಮತದಾರರ ಸೇರ್ಪಡೆ ಎಲ್ಲ ಕೆಲಸ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಾರೆ. ಈಗ ಅದದ್ದು ಕಡಿಮೆ. ಅದು ನಾವು ಇಡೀ 5-6 ವರ್ಷದಲ್ಲಿ ಎಷ್ಟು ಮತದಾರರು ಡಿಲೀಟ್ ಆಗಿದೆ, ಅದು ತೀರಿಕೊಂಡವರಿದ್ದಾರೆ. ಅದು ನಿಮಗೆ ಗೊತ್ತಿರುವ ಬೆಂಗಳೂರಲ್ಲಿ ನಡೆದಂಥ ಅಲ್ಲಿ ಇವತ್ತು ಅದು ಕೇಸ್ ಕೂಡ ಆಗಿದೆ. ನಿಮ್ಮ ಚಿಲುಮೆ ಅಂತ ಒಂದು ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಜನವನ್ನು ಡಿಲೀಟ್ ಮಾಡಿದ್ದಾರೆ ಅಂತ ನೀವೇ ನೋಡಿ. ಅದು ಆರೋಪ ಅಲ್ಲ, ಅದು ಅಲ್ಲಿ ಅವರನ್ನು ಸಸ್ಪೆಂಡ್, IAS ಆಫೀಸರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದು ನಾವು ಕಾಂಗ್ರೆಸ್ನವರು ಆರೋಪ ಮಾಡೋದಕ್ಕೆ ಮಾಡಿದೆ. ಅಲ್ಲಿ ಏನು ನಡೆದಿದೆ ಅಂತಲೇ ಇಲ್ಲ, ಸರ್ಕಾರ ಅವರದೇ ಅಲ್ಲ. ಇಲ್ಲಿ ಕೂಡ ಆದದ್ದು ಇದು ಇಲ್ಲಿ ಎಷ್ಟು ಇದಾಗಿದೆ ಅಂತಿಲ್ಲ. ಬಟ್ ಇಲ್ಲಿ ಕೂಡ ಕೊನೆಗೂ ಕೂಡ ಸ್ವಲ್ಪ ಮಟ್ಟಿನ ನಮಗೆ ಇದು ಇತ್ತು. ಅವರು ನಾನು ಲಾಸ್ಟ್ ಟೈಮ್ ಹೇಳಿದೆ, DC ಅವ್ರು ಕೇಳಿದಾಗ ಹೇಳಿದೆ, ಇಷ್ಟು 1 ಲಕ್ಷದ ಮತದಾರ ಪಟ್ಟಿಯಲ್ಲಿ ಕೈ ಬಿಡಲಿಕ್ಕೆ ಕಾರಣ ಹಲವಾರು ವಿಷಯಗಳು ಉಂಟು. ಯಾಕಂದರೆ ತೀರಿಕೊಂಡವರು ಬೇರೆ ಬೇರೆ ಹೋದವರು, ಅದು ಮೊನ್ನೆಯಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳೋದಲ್ಲ, ಕಳೆದ ಇಷ್ಟು ವರ್ಷಗಳಿಂದ ಆಗಿದೆ ಅಂತೇಳಿ. ಅದೇ ರೀತಿ ತಾವು ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಇಷ್ಟರ ತನಕ ಹೇಗೆ ಕಾರ್ಯನಿರ್ವಹಿಸಿದ್ರಿ? ನೋಡಿ ನಾನು ಬರುವಾಗ ಹೇಳಿದೆಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ನೀವು ಪಂಚಾಯತ್ ಒಂದು ಕೆಲ ಬಿಟ್ಟರೆ ಹೆಚ್ಚಿನ ಸಲ ತಾಲೂಕು ಪಂಚಾಯತ್ ಸೋತಿದ್ದೇವೆ, ಜಿಲ್ಲಾ ಪಂಚಾಯತ್ ನಮ್ಮ ಕೈಯಲ್ಲಿಲ್ಲ, ನಮ್ಮ ಎಮ್ ಎಲ್ ಎಗಳಿಲ್ಲ, ಎಮ್ ಎಲ್ ಸಿಗಳಿಲ್ಲ, ಎಂ ಪಿಗಳಿಲ್ಲ, ಯಾವುದೇ ಅಧಿಕಾರ ನಮ್ಮಲ್ಲಿ ಇಲ್ಲದಾಗ ನಾನು ಅಧ್ಯಕ್ಷನಾಗಿ ಬಂದು ಕೂತ್ಕೊಂಡಿದ್ದೆ. ಬಹುಶಃ ನನಗೆ ಇವತ್ತು ಆತ್ಮತೃಪ್ತಿ ಉಂಟು. ಕಳೆದ 3 ವರ್ಷ 3.5 ವರ್ಷ 4 ವರ್ಷದಿಂದ ಕಾಂಗ್ರೆಸ್ ಯಾವ ರೀತಿಗೆ ಬರಬೇಕಿತ್ತ ಆ ಮಟ್ಟಕ್ಕೆ ಇವತ್ತು ಬಂದಿದೆ. ಒಳಗೆ ಇಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಅಂತ ಎಲ್ಲರೂ ಹೇಳ್ತಾರೆ, ಹಾಗೆ ಏನಿಲ್ಲ. ಈಗ ನಮಗೆ ಪಂಚಾಯತ್ ಚುನಾವಣೆ ನನ್ನ ಒಂದು ಶಕ್ತಿ. ಅದು ಪಂಚಾಯತ್ ಚುನಾವಣೆಯಲ್ಲಿ ಯಾರೂ ಇಲ್ಲದ ಯಾವುದೇ ಇಲ್ಲದ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಎದುರಿಸಿದ ರೀತಿಯಲ್ಲಿ, ಅಥವಾ ವಿಧಾನ ಪರಿಷತ್ ಚುನಾವಣೆ ಜೊತೆಗೆ ನಮಗೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಉಂಟನ್ನು ತೋರಿಸ್ಕೊಟ್ಟಿದೆ. ಪ್ರತಿ ಹಳ್ಳಿಯಲ್ಲಿ ಉದಾಹರಣೆಗೆ ನಮಗೆ ಸುಮಾರು 40% ಮಿಕ್ಕಿ ಮತದಾರರು ಇದ್ದಾರೆ. ಏನೂ ನಮ್ಮ ಹತ್ರ ಇಲ್ಲದಿದ್ದರೂ ಕೂಡ, ಆರ್ಥಿಕ ಸಂಪನ್ಮೂಲ ಇಲ್ಲದೆ, ಅಧಿಕಾರ ಇಲ್ಲದೆ, ಇವತ್ತು 40ಕ್ಕೂ ಮಿಗಿಲಾಗಿ ಪರ್ಸೆಂಟ್ ವೋಟು ನಮಗೆ ಉಂಟು ಇವತ್ತು ಕೂಡ ಸಾಂಪ್ರದಾಯಿಕ ಮತದಾರರು. ಓಕೆ, ಇನ್ನು ಉಡುಪಿ ಜಿಲ್ಲೆಗೆ ಅಭಿವೃದ್ಧಿ ಪೂರಕವಾಗಿ ಚುನಾವಣಾ ಪ್ರಣಾಳಿಕೆ ಇದೆಯಾ? ಅದು ಯಾವಾಗ ಬಿಡುಗಡೆ ಆಗ್ತದೆ? ಈಗ ಅದೇ, ಈಗ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು 22 ತಾರೀಕಿಗೆ ಇಲ್ಲಿ ಬರುವಾಗ ಮೂಲ ಉದ್ದೇಶ ಪ್ರತಿ ಜಿಲ್ಲೆಗೆ ಬೇರೆ ಬೇರೆ ರೀತಿಯ ಪ್ರಣಾಳಿಕೆ ಮಾಡ್ತಾರೆ. ಅಲ್ಲಿಯ ಸಮಸ್ಯೆಗಳನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂಥ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಡ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಈಗ ಮೀನುಗಾರರ ಸಮಸ್ಯೆ ಉಂಟು. ಮೀನುಗಾರರ ಡೀಸೆಲ್ ಯಾವುದು ಕೆರಸಿನ್ನ ಬಗ್ಗೆ ನಾಡದೋಣಿಗೆ ಕೆರಸಿನ್ ಬಿಡುಗಡೆ ಆಗ್ತಾ ಇಲ್ಲ. ಅವರು ನಾಡದೋಣಿಯಲ್ಲಿ ದುಡಿತಕ್ಕಂಥ ಸಾವಿರಾರು ಜನ ಅವರು ತುಂಬ ಕಷ್ಟದಲ್ಲಿ ದುಡಿಯುವಂಥ ವರ್ಗ. ಅವರನ್ನು ಅನುಸರಿಸಿಕೊಂಡು ಅವರ ಕುಟುಂಬಗಳು ಅಂದರೆ ಲಕ್ಷಕ್ಕೂ ಮಿಕ್ಕಿ ಜನ ಇದ್ದಾರೆ. ಅವರಿಗೆ ಇವತ್ತು ಅವರು ಕೆರಸಿನ್ನು 4 ತಿಂಗಳು 5 ತಿಂಗಳಿಗೆ ಒಂದು ಸಲ ಬಿಡುಗಡೆ ಮಾಡಿದರೆ ಅವ್ರು ದುಡಿಯೋದು ಹೇಗೆ? ಆ ಸಮಸ್ಯೆಯನ್ನು ನಾವು ಇವತ್ತು ಪ್ರಣಾಳಿಕೆ ಸೇರಿಸಲಿಕ್ಕಿದ್ದೇವೆ. ಡೀಮ್ಡ್ ಫಾರೆಸ್ಟ್ ಬಗ್ಗೆ ಅದು ಸಮಸ್ಯೆ, ಅದನ್ನು ಕೂಡ ಸೇರಿಸಲಿಕ್ಕಿದ್ದೇವೆ. ಮರಳು ಸಮಸ್ಯೆ ಬಗ್ಗೆ ವಿಚಾರಧಾರೆಯಲ್ಲಿದೆ. ನಿಮ್ಮ ಕ್ರಷರ್ನ ಸಮಸ್ಯೆ ಉಂಟು. ಇಲ್ಲೆಲ್ಲ ಇವತ್ತು ಅದನ್ನು ರಿಸ್ಟ್ರಿಕ್ಟ್ ಮಾಡಿ ಅಲ್ಲಿ ಎಂಥ ಒಂದು ಅನೈತಿಕ ದಂಧನ ಆಗಾಗ ನಡೀತಾ ಉಂಟು. ಅದರಲ್ಲಿ ಭ್ರಷ್ಟಾಚಾರದ ತುಂಬಿ ತುಳುಕ್ತಿದೆ. ಸೊ ಈ ವಿಷಯ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಏನೆಲ್ಲ ವಿಚಾರಗಳುಂಟು, ಇವಾಗ ಅಡಿಕೆ ಬೆಳೆ ಬಗ್ಗೆ ಅವ್ರು ಮೊನ್ನೆ ಅರಗ ಜ್ಞಾನೇಂದ್ರ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಅಡಿಕೆ ಬೆಳೆಗೆ ಇಲ್ಲಿ ಇನ್ನು ಭವಿಷ್ಯ ಇಲ್ಲ ಅನ್ನೋಂಥ ಒಬ್ಬ ವ್ಯಕ್ತಿ ಇಲ್ಲಿ ಸಾಧಾರಣ ಒಂದು 6-7 ಜಿಲ್ಲೆ ಅಡಿಕೆಯನ್ನು ಬೆಳೆಸಿ ಜೀವನ ಮಾಡೋಂಥ ರೈತರಿದ್ದಾರೆ. ಅದಕ್ಕೆ ಭವಿಷ್ಯ ಇಲ್ಲಂತ ಒಬ್ಬ ಸಚಿವ ಹೇಳುವುದಾದರೆ ಯಾವ ಮಟ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಈ ಬಗ್ಗೆ ಎಲ್ಲ ನಾವು ಫೋಕಸ್ ಮಾಡಲಿಕ್ಕಿದ್ದೇವೆ. ನಾಡ್ದು ಅವರು ಬರೋ ಸಂದರ್ಭದಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅದರ ಬಗ್ಗೆ ಅವರನ್ನು ಗಮನ ತರಿಸಿ ಅದನ್ನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿಕೊಳ್ಳುವ ಹಾಗೆ ಮಾಡ್ತೇವೆ. ಓಕೆ, ಇನ್ನು 5 ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಯಾವಾಗ ಘೋಷಣೆ ಮಾಡ್ತೀರಾ? ಚುನಾವಣೆಗೆ ಹತ್ತಿರವಿರುವಾಗ ಘೋಷಣೆ ಮಾಡ್ತೀರಾ ಅಥವಾ ಈ ಮೊದಲೇ ಘೋಷಣೆ ಮಾಡ್ತೀರಾ? ಈಗಾಗಲೇ ಈ ತಿಂಗಳಿನ ಕೊನೆಯಲ್ಲಿ ಘೋಷಣೆ ಮಾಡ್ತಾರೆ. ಓಕೆ, ಇದೇ ತಿಂಗಳ ಕೊನೆಯಲ್ಲಿ. ಓಕೆ, ಕೊನೆಯದಾಗಿ ಚುನಾವಣೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು? ಚುನಾವಣೆ ಕರ್ನಾಟಕದ ಬಗ್ಗೆ ಹೇಳೋದಾದರೆ ನಮ್ಮ ಪಕ್ಷ ಸರ್ಕಾರಕ್ಕೆ ಖಂಡಿತ ಮಾಡುತ್ತೆ. ನಮ್ಮ ಜಿಲ್ಲೆಯಲ್ಲಿ ಹೇಳಿದರೆ ಜಿಲ್ಲೆಯಲ್ಲಿ ಈಗ ನಾನು ಕಂಡಂತೆ ಜಿಲ್ಲೆಯಲ್ಲಿ ನಿಮಗೆ ಆಶ್ಚರ್ಯಕರವಾದ ಒಂದು ಬದಲಾವಣೆಯಲ್ಲಿ ಕಾಣ್ತದೆ. ನೀವು ನೋಡ್ಬೋದು, ಒಂದು 3 ಸೀಟಾದರೂ ಕೊನೆ ಪಕ್ಷ ಇಲ್ಲಿ ಬರುತ್ತೆ ಉಡುಪಿ ಜಿಲ್ಲೆಯಲ್ಲಿ. ಅದಕ್ಕೆ ಕಾರಣಗಳು ಹಲವು ಉಂಟು. ಬಟ್ ಇವತ್ತಿನ ಜನರಲ್ಲಿ ಇರತಕ್ಕಂಥ ಭಾವನೆಗಳು, ಈಗ ಅದನ್ನು ಕೊನೆಯ ಗಳಿಗೆಯಲ್ಲಿ ನೀವು ಹೇಳಿದಾಗೆ ಭಾವನಾತ್ಮಕವಾಗಿ ಜನರನ್ನು ಯಾವ ರೀತಿ ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಜನಗಳು ಈ ಸತ್ಯವನ್ನು ಅರಿತರೆ ಬಹುಶಃ BJPಯ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಬಲವಾದ ನಂಬಿಕೆ. ಒಂದು ವೇಳೆ ಮತದಾರರು ಅವಕಾಶ ಕೊಡದಿದ್ದರೆ ಈ ಸಲ ಈ ಭ್ರಷ್ಟಾಚಾರಗಳು ಇನ್ನು ಗಗನ ಮುಟ್ಟುತ್ತೆ. ಜನಸಾಮಾನ್ಯರಿಗೆ ಬದುಕುವಂಥ ಒಂದು ಕಷ್ಟ ಕೂಡ ಆಗುತ್ತೆ ಅಂತ ನನ್ನ ಈ ಸಲ ಹೇಳಿದೆ. ಹಾಗೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಗೆಲುವು ಸಾಧಿಸಲಿ, ಹಾಗೆ ರಾಜಕೀಯದಲ್ಲಿ ಹಲವಾರು ಸಾಧನೆಯನ್ನ ನೀವು ಕೂಡ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಇಷ್ಟೊತ್ತು ನಾವು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಅಶೋಕ್ ಕುಮಾರ್ ಕೊಡವೂರು ಅವರ ಜೊತೆ ಮಾತನಾಡಿದ್ವಿ. ರಾಜಕೀಯದಲ್ಲಿ ಆದಂತಹ ಹಲವಾರು ಬದಲಾವಣೆಗಳ ಕುರಿತು, ಮುಂದಿನ ಚುನಾವಣೆಯ ಕುರಿತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡ್ರು. ಇದು ಈ ಹೊತ್ತಿನ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ Daizy World 24/7.